ట్రీస్ ద లోర్డ్ పితనిగు సుతనిగు ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲೋರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲೋರ್ಡ್. ಪ್ರಿಯರೇ, ಈ ದಿನ ದೇವರ ಕೊಡುಗೆಯ ದಿನ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ದೇವರ ಸನ್ನಿಧಿಯನ್ನು ಹುಡುಕಿ ನಿಂತಿದ್ದೇವೆ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ, ಸ್ವಾಮಿ ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ಕೋಟೆ ಎಂಬುದಾಗಿ ಆ ದೇವರಲ್ಲಿ ಭರವಸೆ ಇಟ್ಟು ನಾವು ಜೀವಿಸುತ್ತಾ ಇದ್ದೇವೆ. ಇಡೀ ವಿಶ್ವದ ಗೊಂದಲಗಳಲ್ಲಿ ನಮ್ಮದೇ ಆದಂತಹ ಗೊಂದಲಗಳು, ನಮ್ಮ ಜೀವನದಲ್ಲಿರುವಂತಹ ಗೊಂದಲಗಳು, ಇವೆಲ್ಲವನ್ನ ನಾವು ಮೆಲುಕು ಹಾಕಿ ಜೀವಿಸ್ತಾ ಇದ್ದೇವೆ. ಪ್ರೀತಿಮಯರಾದ ದೇವರು ನಮ್ಮ ಮಧ್ಯೆ ಇಂದು ವಾಸ ಮಾಡುವವರಾಗಿದ್ದಾರೆ. ವಾಸ ಮಾಡುವಂತಹ ದೇವರು ನಮ್ಮ ಪ್ರತಿಯೊಬ್ಬರನ್ನ ತನ್ನೆಡೆಗೆ ಸೆಳೆಯುವವರಾಗಿದ್ದಾರೆ. ತನ್ನೆಡೆಗೆ ಸೆಳೆಯುವಂತಹ ಪ್ರತಿಯೊಬ್ಬರನ್ನ ತನ್ನಂತೆ ಮಾರ್ಪಡಿಸುವವರಾಗಿದ್ದಾರೆ. ತನ್ನಂತೆ ಮಾರ್ಪಡಿಸುವ ಪ್ರತಿಯೊಬ್ಬರನ್ನ ಅವರಿಗಾಗಿ ಜೀವಿಸುವಂತೆ ಮಾಡುತ್ತಾರೆ. ಅವರಿಗಾಗಿ ಜೀವಿಸುವ ಪ್ರತಿಯೊಬ್ಬರನ್ನ ತನ್ನ ಸ್ವರ್ಗ ಸಾಮ್ರಾಜ್ಯದಲ್ಲಿ ತನ್ನೊಡನೆ ತನ್ನ ಸಿಂಹಾಸನದಲ್ಲಿ ಇರಿಸಿಕೊಳ್ಳುವರಾಗುತ್ತಾರೆ. ಪ್ರೀಸ್ ದ ಲೋರ್ಡ್. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಬೆಳಗಿನ ಜಾವದಲ್ಲಿ ನಾವು ಪ್ರಭುವಿನ ಸನ್ನಿಧಿಯಲ್ಲಿದ್ದೇವೆ. ಆ ಪ್ರಭುವಿನ ನಾಮಸ್ಮರಣೆಯನ್ನು ಮಾಡುತ್ತಾ, ಆ ಪ್ರಭುವನ್ನ ಸ್ಮರಿಸುತ್ತಾ, ಆ ಪ್ರಭುವಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಪ್ರಭುವೇ ನನ್ನೊಡನೆ ವಾಸ ಮಾಡುವ ದೇವರೇ, ನನ್ನಲ್ಲಿ ಸದಾ ನೆಲೆಸುವ ದೇವರೇ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವ. ಪ್ರಿಯರೇ, ಇಂದು ನಮ್ಮ ಜೀವನವನ್ನು ನಾವು ಸಮರ್ಪಿಸುವ, ನಮ್ಮಲ್ಲಿರುವಂತಹ ಕೊರತೆಗಳನ್ನು ಸಮರ್ಪಿಸುವ, ನಮ್ಮ ಅವಶ್ಯಕತೆಗಳನ್ನ ಇಂದು ನಾವು ಸಮರ್ಪಿಸುವ. ಎರಡೂ ಕಣ್ಣುಗಳನ್ನು ಮುಚ್ಚುತ್ತ, ಸ್ವರ್ಗದೆಡೆ ನಮ್ಮ ಹೃದಯವನ್ನು ಎತ್ತುತ್ತ, ವಿಶ್ವಾಸದಿಂದ ಆ ಪ್ರಭುವಿನಲ್ಲಿ ನಾವು ಯಾಚಿಸುವ. ಗುರುದೇವಾ, ಜಗದೀಶ್ವರ ಕರುಣಿಸು ಎಮ್ಮನು ಅನುಗೊಳಿಸು ನಮ್ಮನು, ಕೈ ಹಿಡಿದು ಪಾಲಿಸು ಓ ಗುರುದೇವಾ, ಓ ಪ್ರಭುದೇವಾ, ನಿನ್ನ ನಾರಾದಿಸಿ ಸ್ತುತಿಸುವೆ ಓ ದೇವಾ. ಓ ಯೇಸು ಸ್ವಾಮಿಯೇ, ಓ ಯೇಸು ಸ್ವಾಮಿಯೇ,
ಲೋಕೋದಾರಕನೆ ಕರುಣಿಸು ಕರುಣಿಸು ಪ್ರಭು ದೇವಾ ಜೀವನವನಾನರ್ಪಿಸುವೆ ಎನ್ನ ಬಾಳನ್ನೇ ನಿನಗೆ ಸಮರ್ಪಿಸುವೆ ನನ್ನ ಜೀವನದ ಅವಶ್ಯಕತೆಯ ನಾನಿನಗರ್ಪಿಪೆ ಓಸುವೆ ಕರುಣಿಸು ನನ್ನನು ವಿಶ್ವದೊಡೆಯ ಜಗದೊಡೆಯ ನೀಯಲ್ಲಿರುವೆ ನಿನಗಾಗಿ ನಾ ಕಾದಿರುವೆ ನಿನಗಾಗಿ ನಾ ಕಾದಿರುವೆ ಹೌದು ಸ್ವಾಮಿ ದೇವ ವಿಶ್ವದೊಡೆಯನಾಗಿರುವ ನಿಮ್ಮ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ನಮ್ಮ ಎಲ್ಲ ಭಾರಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ಸ್ವರಗಳಿಗೆ ಕಿವಿಗುಡಿ ಸ್ವಾಮಿ ಎಂದು ನಿಮ್ಮಲ್ಲಿ ನಾವು ಭಿನ್ನಯಿಸುತ್ತಾ ಇದ್ದೇವೆ ನಿಮ್ಮ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಬಾಳಿಗೆ ಆಧಾರವು ನೀವೇ ಆಗಿದ್ದೀರಿ ಬಾಳಿನ ನಾವೀಕರು ನೀವೇ ಆಗಿದ್ದೀರಿ ಬಾಳಿನ ಸಂರಕ್ಷಕರು ನೀವೇ ಆಗಿದ್ದೀರಿ ನನ್ನ ಬಾಳಿನ ವೈದ್ಯರು ನೀವೇ ಆಗಿದ್ದೀರಿ ನನ್ನ ಬಾಳಿನ ಸಮಾಧಾನ ಪ್ರಭು ನೀವೇ ಆಗಿದ್ದೀರಿ ಯೇಸುವೇ ಈ ಬೆಳಗಿನ ಜಾವದಲ್ಲಿ ನನ್ನ ಹೃದಯದ ಅವಶ್ಯಕತೆಗಳನ್ನ ನನ್ನ ಜೀವನದ ಅವಶ್ಯಕತೆಗಳನ್ನು ನಿಮ್ಮ ಮುಂದೆ ಇಟ್ಟು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಕರುಣಿಸಿರಿ ರಾಜ ನೀವೆಲ್ಲದೆ ನನಗೆ ಬೇರೆ ದೇವರುಗಳಿಲ್ಲ ಸ್ವಾಮಿ ಈ ಸಮಯದಲ್ಲಿ ನಾನು ಯಾವುದನ್ನ ಕುರಿತು ನಾನು ಚಿಂತಿಸುತ್ತಾ ಇದ್ದೇನೋ ಯಾವ ವಿಷಯದಲ್ಲಿ ನಾನು ಚಿಂತೆಗೊಳಗಾಗಿದ್ದೇನೋ ಯಾವ ವಿಷಯದಲ್ಲಿ ನಾನು ಭಯಗೊಳಗಾಗಿದ್ದೇನೋ ಯಾವ ವಿಷಯದಲ್ಲಿ ನಾನು ಗೊಂದಲ ಒಳಗಾಗಿದ್ದೇನೋ ಸ್ವಾಮಿ ಆ ವಿಷಯವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ ಕರುಣಿಸಿರಿ ರಾಜ ಯೇಸುವೇ ನಾನು ಮಾಡುವ ಪ್ರಾರ್ಥನೆಯನ್ನು ಆಲಿಸಿ ರಾಜ ಈ ಸಮಯದಲ್ಲಿ ಈ ದಿನದಲ್ಲಿ ನಾನು ನಿನಗೆ ಸಮರ್ಪಿಸುವಂತಹ ನನ್ನ ಈ ದೀನ ಮನದ ಕೋರಿಕೆಯನ್ನು ಆಲಿಸಿರಿ ರಾಜ ಆಲಿಸಿ ಅಭಿಷೇಕಿಸಿರಿ ರಾಜ ನೀವೇ ನನ್ನ ಮಾರ್ಗದರ್ಶಿ ಮಾರ್ಗದರ್ಶಕರಾಗಿದ್ದೀರಿ ನೀವೇ ನನ್ನ ಕಾಯುವ ಪರಿಪಾಲಕರು ಪೋಷಕರಾಗಿದ್ದೀರಿ ಯೇಸುವೇ ಕರುಣಿಸಿರಿ ಸ್ವಾಮಿ ನಮ್ಮನ್ನು ಕರುಣಿಸಿ ದೃಢಪಡಿಸಿರಿ ಸ್ವಾಮಿ ಬಲಪಡಿಸಿರಿ ಸ್ವಾಮಿ ನಿಮ್ಮ ಚರಣದಲ್ಲಿ ಕುಳಿತು ಈ ದಿನದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಈ ಧ್ಯಾನದ ಮೂಲಕವಾಗಿ ಸ್ವಾಮಿ ನನಗೆ ಒಂದು ಬಿಡ್ಡುಗಡಿಯನ್ನ ಮಾನಸಾಂತ್ವನವನ್ನ ನನ್ನ ಅವಶ್ಯಕತೆಗಳನ್ನ ಸ್ವಾಮಿ ಪೂರೈಸಿರಿ ರಾಜ ನನ್ನ ಕಣ್ಣೀರನ್ನ ಹೋಗಲಾಡಿಸಿರಿ ರಾಜ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಸ್ವಾಮಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ 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 ಪ್ರೀಸ್ ದಿ ಲಾರ್ಡ್ ಪ್ರೀಸ್ ದಿ ಲಾರ್ಡ್ ಪ್ರೀಸ್ ದಿ ಲಾರ್ಡ್ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಜಾವ ದೇವರ ಅನಂತ ಕೃಪೆಯ ಜಾವವಾಗಿದೆ ಈ ಅನಂತ ಕೃಪೆಯ ಜಾವದಲ್ಲಿ ನಾವು ಪ್ರಭುವನ್ನು ಅರಿತುಕೊಂಡವರಾಗಿದ್ದೇವೆ ಪ್ರಿಯರೇ ನಮ್ಮಲ್ಲಿ ಭಯಗಳುಂಟು ಹೋರಾಟಗಳುಂಟು ಇದೇ ಭಯ ಇದೇ ಹೋರಾಟ ಪ್ರೇಷಿತರ ಜೀವನದಲ್ಲಿಯೂ ಸಹ ಇತ್ತು ಪ್ರವಾದಿಗಳ ಜೀವನದಲ್ಲಿಯೂ ಸಹ ಇತ್ತು ಪ್ರಭು ಯೇಸು ಕ್ರಿಸ್ತರಲ್ಲಿಯೂ ಸಹ ಇತ್ತು ತಾಯಿ ಮಾತೆ ಮರಿಯಳಲ್ಲಿಯೂ ಸಹ ಇತ್ತು ಎಲ್ಲ ಹೋರಾಟಗಳು ಈ ಲೋಕದಲ್ಲಿ ಮನುಷ್ಯರಾಗಿ ಜನಿಸಿದಂತಹ ಪ್ರತಿಯೊಬ್ಬರಲ್ಲಿಯೂ ಸಹ ಇರುವಂತದ್ದಾಗಿದೆ
ಹೀಗಿರುವಾಗ ಪ್ರತಿಯೊಬ್ಬರಿಗೂ ಧೈರ್ಯವನ್ನ ಬಲವನ್ನ ಕೊಡುವವರು ಆ ದೇವರೇ ಆಗಿದ್ದಾರೆ, ಆ ರಕ್ಷಕರೇ ಆಗಿದ್ದಾರೆ. ಹೀಗಿರುವಾಗ ನಾವು ನಮ್ಮೆಲ್ಲ ಚಿಂತಾ ಭಾರಗಳನ್ನ ಆ ಪ್ರಭುವಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸಬೇಕು, ಆ ಪ್ರಭುವಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸಬೇಕು. ಯಾಕೆಂದರೆ ಅದೇ ನಿಜವಾದ ವಿಶ್ವಾಸ, ಅದೇ ನಿಜವಾದಂತಹ ವಿಶ್ವಾಸ. ಪ್ರಿಯರೇ, ನಾವು ನೋಡ್ತೇವೆ ಈ ದಿನದಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು 6ನೇ ಅಧ್ಯಾಯದಲ್ಲಿ ಧ್ಯಾನಿಸುವಾಗ ಸ್ತೇಫಾನನು ಸಹ ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದ್ದನು ಎಂಬುದಾಗಿ. ಅವರಿಗೆ ವಿರುದ್ಧವಾಗಿ ಹಲವಾರು ಜನ ವಿರೋಧಿಗಳಿದ್ರು, ಸ್ತೇಫಾನರಿಗೆ ವಿರುದ್ಧವಾಗಿ ಹಲವಾರು ಸಭೆಗಳಿದ್ದರು ಸ್ತೇಫಾನಿಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಪ್ರಾರ್ಥನಾ ತಂಡದವರಿದ್ದರು ಸ್ತೇಫಾನಿಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಸಿರೇನ್ ಪಟ್ಟಣದವರಿದ್ದರು, ಅಲೆಕ್ಸಾಂಡ್ರಿಯಾದಿಂದ ಬಂದವರಿದ್ದರು ಸ್ತೇಫಾನಿಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ, ಸ್ತೇಫಾನ ವಿರೋಧಿಗಳಾಗಿ. ಯಹೋದ್ಯರು ಸಹ ಅವರೊಂದಿಗೆ ಇದ್ದರು, ಮಾತ್ರವಲ್ಲ ಸಿಸಿಲಿಯದವರು ಸಹ, ಏಷ್ಯಾದವರು ಸಹ, ಯಹೋದ್ಯರು ಸ್ತೇಫಾನಲ್ಲಿ ತರ್ಕ ಮಾಡುತ್ತಾ ಅವನಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ರು. ಪ್ರಿಯರೇ, ಆದರೂ ಸಹ ಸ್ತೇಫಾನ ಮನಸ್ಸು ತೂಗ್ತಾ ಇರಲಿಲ್ಲ, ಆದರೂ ಸಹ ಸ್ತೇಫಾನ ಕುಗ್ಗಿ ಹೋಗ್ತಾ ಇರಲಿಲ್ಲ. ಅವನು ದೇವರಲ್ಲಿ ಭರವಸೆ ಇಟ್ಟಿದ್ದ, ದೇವರಲ್ಲಿ ಭರವಸೆ ಇಡುವ ಕಾರಣ ಅವನು ಯಾರಿಗೂ ಭಯಪಡಲಿಲ್ಲ. ಅವನ ಮುಂದೆ ಭಯಗಳಿದ್ದರೂ ಸಹ, ಅವನ ಮುಂದೆ ಹೋರಾಟಗಳಿದ್ದರೂ ಸಹ ಅವನು ಎದೆಗುಂದಲಿಲ್ಲ. ನಾವು ವಾಕ್ಯದಲ್ಲಿ ನೋಡುತ್ತೇವೆ ಸ್ತೇಫಾನ ದೈವಾನುಗ್ರಹದಿಂದ ಶಕ್ತಿಯಿಂದ ತುಂಬಿದನು ಎಂಬುದಾಗಿ. ದೇವರ ಅನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದ್ದನು ಎಂಬುದಾಗಿ. ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ಹೋರಾಟಗಳು ಬರುವಾಗ ನಾವು ದೈವಾನುಗ್ರಹವನ್ನು ಪಡೆದುಕೊಳ್ಳಲು ನಾವು ಚಿಂತಿಸಬೇಕು, ದೈವಾನುಗ್ರಹವನ್ನು ಪಡೆದುಕೊಳ್ಳಲು ನಾವು ಪ್ರಾರ್ಥಿಸಬೇಕು, ದೇವರ ಶಕ್ತಿಯನ್ನು ತುಂಬಿಕೊಳ್ಳಲು ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಆ ಶಕ್ತಿ ನಮ್ಮೊಂದಿಗೆ ಇರುವಾಗ ನಾವು ಯಾವ ವಿಧದಲ್ಲಿ ಸೋತು ಹೋಗಲು ದೇವರು ಬಿಡುವುದಿಲ್ಲ. ಸ್ತೇಫಾನನು ಜನರ ಮಧ್ಯೆ ಇದ್ದುಕೊಂಡು ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುತ್ತಾ ಇದ್ದನು. ಹೀಗೆ ಸೂಚಕ ಕಾರ್ಯಗಳನ್ನು ಮಾಡುವಾಗ, ಸ್ತೇಫಾನನು ಸೂಚಕ ಕಾರ್ಯಗಳನ್ನು ಮಾಡುವಾಗ ಯಾರಿಗೂ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಬೇಡ. ಇವತ್ತಿನ ವಾಸ್ತವಿಕ ಪ್ರಪಂಚದಲ್ಲಿ ನಾವು ನೋಡುತ್ತೇವೆ, ಯಾರಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ರೆ ಆ ಒಳ್ಳೆದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಹೊರತು ಯಾರು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವುದಿಲ್ಲ. ಯಾರಾದರೂ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ರೆ ಆ ಸೇವೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವುದಿಲ್ಲ. ಯಾರಾದರೂ ಒಳ್ಳೆಯದಾಗಿ ಶುಭ ಸಂದೇಶ ಸಾರ್ತಾ ಇದ್ರೆ ಅದಕ್ಕೆ ಯಾರು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಯಾವುದೇ ಸಮಾಜ ಸೇವೆ ಮಾಡ್ತಾ ಇದ್ರೆ ಅದಕ್ಕೂ ಸಹ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಯಾವುದೇ ಒಂದು ಒಳ್ಳೆಯ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ಹೋರಾಟಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ, ಪ್ರಭು ಯೇಸು ಕ್ರಿಸ್ತರನ್ನು ಕಂಡರಿದುಕೊಂಡಂತಹ ಜೀವನದಲ್ಲಿ, ಪ್ರಭು ಯೇಸು ಕ್ರಿಸ್ತರಿಗಾಗಿ ಜೀವಿಸಲು ಕರೆ ಹೊಂದಿದಂತಹ ಸ್ತೇಫಾನನು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುವಾಗ ದೇವರನ್ನು ಅರಿತಿದ್ದಂತಹ ಪ್ರತಿನಿಧಿಗಳು, ಯಹೋದ್ಯರು ಹಾಗೂ ಬಿಡುಗಡೆ ಹೊಂದಿದವರು ಎಂಬಂತಹ ಒಂದು ಪ್ರಾರ್ಥನಾ ಮಂದಿರಕ್ಕೆ ಸೇರಿದವರು ಹಲವಾರು ಜನ ಸ್ತೇಫಾನಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾರೆ. ಆದರೆ ಈ ಸ್ತೇಫಾನ್ ಮಾತಿನಲ್ಲಿ ಇದ್ದಂತ ಜ್ಞಾನ, ಪವಿತ್ರಾತ್ಮ ಶಕ್ತಿಯನ್ನ ಯಾರಿಂದಲೂ ಎದುರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಪವಿತ್ರಾತ್ಮರಿರುವಾಗ ಯಾರು ಎದುರಿಸಲಿಕ್ಕೆ ಆಗುವುದಿಲ್ಲ. ಯಾರು ಏನೇ ಹೋರಾಟ ಮಾಡಲಿ ಪ್ರಿಯರೇ, ಏನೇ ನಮ್ಮನ್ನು ನಾಶ ಮಾಡಲಿಕ್ಕೆ ಮುಂದೆ ಬಂದಿರುವೆ, ನನಗೆಂತಹ ವರದಾನಗಳಿದೆ, ನಾನು ತುಂಬಾ ಶಕ್ತಿವಂತನು, ದೇವನನ್ನ ಪ್ರಾರ್ಥನೆ ಕೇಳ್ತೇನೆ ಅಂತ ಎಂತ ನಾಟಕ ಮಾಡಿ ನಮ್ಮ ಮುಂದೆ, ನಿಮ್ಮ ಮುಂದೆ ನಾಶ ಮಾಡಲು ಯಾರೇ ಬಂದರೂ ಸಹ, ನಿಮ್ಮೊಂದಿಗೆ ಪವಿತ್ರ ಆತ್ಮರಿದ್ದರೆ, ನಮ್ಮೊಂದಿಗೆ ಪವಿತ್ರ ಆತ್ಮರಿದ್ದರೆ ಆ ಜ್ಞಾನದ ಶಕ್ತಿಯನ್ನ,
ಆ ಪವಿತ್ರಾತ್ಮರನ್ನ ಯಾರು ಅಡಚಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ಶಕ್ತಿಯನ್ನ ಯಾರಿಂದಲೂ ಎದುರಿಸಲಿಕ್ಕೆ ಆಗುವುದಿಲ್ಲ. ಸರಿ, ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಮುಂದೆ ಬರುವಾಗ ಒಳಿತಿನ ಕಾರ್ಯ ಮಾಡುವಾಗ ಒಬ್ಬನ ನಾಶ ಮಾಡಲಿಕ್ಕೆ ನಾವು ಯಾವುದೇ ರೀತಿಯೆಲ್ಲ ಸಂಚು ಮಾಡುತ್ತೇವೆ. ಒಂದು ವ್ಯಕ್ತಿ ಬೆಳೆದು ಬರುವಾಗ ಅವನನ್ನೆಲ್ಲ ಯಾವ ವಿಧದಲ್ಲಿ ನಾಶ ಮಾಡಬೇಕು ಅನ್ನೋ ಸಂಚನ ನಾವು ಮಾಡುತ್ತೇವೆ. ಆಧ್ಯಾತ್ಮಿಕವಾಗಿರಬಹುದು, ಪ್ರಾಪಂಚಿಕದಲ್ಲಿ ಸ್ಥಾನಮಾನಗಳಲ್ಲಿ ಆಗಬಹುದು, ಆಸ್ತಿಯಲ್ಲಿ ಆಗಬಹುದು, ಬಿಸ್ನೆಸ್ ಅಲ್ಲಿ ಆಗಬಹುದು, ಅಥವಾ ಒಂದು ಕುಟುಂಬದಲ್ಲಿ ಸಂತೋಷವಾಗಿ ಬೆಳೀತಿರುವಂತಹ ಕುಟುಂಬ ಆಗಬಹುದು. ಹೇಗಾದ್ರೂ ಮಾಡಿ ಅವ್ರನ್ನ ನಾಶ ಮಾಡಬೇಕು ಪ್ಲಾನ್ ಮಾಡ್ತಾರೆ. 4-5 ಜನ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಇನ್ನು ಕೆಲವರು ಇರ್ತಾರೆ ಕುಯುಕ್ತಿ ತುಂಬಿರು, ಒಬ್ಬರೇ ಸಾಕು ಪ್ಲಾನ್ ಮಾಡಲಿಕ್ಕೆ, ಒಬ್ಬರೇ ಸಾಕು ಪ್ಲಾನ್ ಮಾಡಿಬಿಡ್ತಾರೆ, ಒಬ್ಬರೇ ನಾಶ ಮಾಡಿಬಿಡ್ತಾರೆ. ಕೇಡಿಗಿನ ವಂಶಕ್ಕೆ ಸೇರಿದವರು ಕುಟುಂಬಗಳನ್ನ ನಾಶ ಮಾಡಿಬಿಡ್ತಾರೆ, ವ್ಯಕ್ತಿಗಳನ್ನ ನಾಶ ಮಾಡಿಬಿಡ್ತಾರೆ, ಒಂದು ಸಮೂಹವನ್ನೇ ನಾಶ ಮಾಡಿಬಿಡ್ತಾರೆ. ದೇವರ ಕಾರ್ಯಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ. ಈ ಬಿಡುಗಡೆ ಹೊಂದಿದವರು ಎಂಬ ಪ್ರಾರ್ಥನಾ ಮಂದಿರಕ್ಕೆ ಸೇರಿದವರಂತೆ ತುಂಬಾ ಪ್ರಾರ್ಥನೆ ಮಾಡ್ತಾರೆ, ತುಂಬಾ ನಟನೆ ಮಾಡ್ತಾರೆ, ತುಂಬಾ ಒಳ್ಳೆಯವರಾಗಿ ನಟಿಸ್ತಾರೆ, ತುಂಬಾ ವಿಶ್ವಾಸಿಗಳಾಗಿ ನಟಿಸ್ತಾರೆ. ಆದರೆ ಅವರು ಮಾಡುವ ಕಾರ್ಯ ಯಾರಿಗೂ ಅರಿವಾಗುವುದಿಲ್ಲ. ನಗಾಡಿ ನಗಾಡಿಯೇ ಜೀವನಗಳನ್ನ, ಕುಟುಂಬಗಳನ್ನ, ವ್ಯಕ್ತಿಗಳನ್ನ, ಪರಿಸರವನ್ನ ಎಲ್ಲವನ್ನ ನಾಶ ಮಾಡಿಬಿಡ್ತಾರೆ. ಆದರೆ ಒಂದು ಸತ್ಯ, ಪವಿತ್ರಾತ್ಮರು ನಮ್ಮೊಡನೆ ಇರುವಾಗ ನೋವುಗಳು ಬರಬಹುದು, ಗಾಯಗಳು ಬರಬಹುದು, ಎಂತ ಹೋರಾಟಗಳು ಬರಬಹುದು, ಆದರೆ ಪವಿತ್ರಾತ್ಮರು ನಮ್ಮೊಡನೆ ಇರುವಾಗ, ಪವಿತ್ರಾತ್ಮರ ಶಕ್ತಿ ನಮ್ಮೊಂದಿಗೆ ಇರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಪ್ರೇಷಿತರಿಗೆ, ಪ್ರೇಷಿತರ ಕಾರ್ಯಕಲಾಪಗಳು 7-6 ಹತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗೆ ಇಂತಹ ಒಂದು ಪರಿಣಾಮಗಳು ಬರುವಾಗ, ಇಂತಹ ಒಂದು ಸಂದರ್ಭಗಳು ಬರುವಾಗ ನಾವೇನು ಮಾಡುತ್ತೇವೆ, ಏನಾದ್ರೂ ಮಾಡಿ ನಾಶ ಮಾಡಬೇಕು ಅಂತೇಳಿ ಲಂಚ ಕೊಡ್ತೇವೆ, ತಿನ್ನಿಸ್ತೇವೆ, ಕುಡಿಸ್ತೇವೆ, ಹೌದಲ್ಲ? ತಿನ್ನಿಸಿ ಕುಡಿಸಿ ಪುಸಲಾಯಿಸಿ ದುಡ್ಡು ಕೊಟ್ಟು ಅವರ ಹತ್ರ ಸೆಳ್ಕೊಂಡು ಮಾತಾಡಿ ಅವ್ರ ಜೊತೆ ಸೇರ್ಕೊಂಡು ಒಳ್ಳೆಯವರಾಗಿ ನಟಿಸಿ ಇನ್ನೊಬ್ಬನ ನಾಶ ಮಾಡಲಿಕ್ಕೆ ಶತ್ರುವಾಗಿರ್ತಾರೆ, ಆದ್ರೆ ಇನ್ನೊಬ್ಬನ ನಾಶ ಮಾಡಲಿಕ್ಕೆ ಮಿತ್ರರಾಗ್ಬಿಡ್ತಾರೆ. ಮಿತ್ರರಾಗಿದ್ದು ಮಿತ್ರರನ್ನ ಶತ್ರುವಾಗ್ಲಿಕ್ಕಾಗಿ ಬೇರೆ ಶತ್ರುವನ್ನ ಮಿತ್ರರಾಗಿಸಿಕೊಳ್ತಾರೆ. ಹೀಗೆಯೇ ನಾವು ನೋಡ್ತೇವೆ ಸ್ಟೇಫಾನ್ನ ಪರಿಸ್ಥಿತಿಯು ಸಹ. ಇವರೇನ್ ಮಾಡ್ತಾರೆ, ಯಹೂದ್ಯರು ಕೆಲವರಿಗೆ ಲಂಚ ಕೊಟ್ಟು ಸ್ಟೇಫಾನನು ಮೋಶೆಯನ್ನ ದೇವರನ್ನ ದೂಷಿಸಿದ್ದಾನೆ ಎಂಬುದಾಗಿ ಅಲ್ಲಿ ಸುಳ್ಳು ಸಾಕ್ಷಿಯನ್ನು ಎಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಅಲ್ಲಿರುವಂತಹ ನ್ಯಾಯಶಾಸ್ತ್ರಜ್ಞರನ್ನ ಪ್ರಚೋದಿಸ್ತಾರೆ. ಜನರನ್ನ ಈ ರೀತಿಯಾಗಿ ಅವನು ಜನರ ಮುಂದೆ ಮೋಶೆಯನ್ನ ಕೀಳಾಗಿ ಮಾತನಾಡ್ತಾ ಇದ್ದಾನೆ, ದೇವರನ್ನ ದೂಷಿಸ್ತಾ ಇದ್ದಾನೆ ಎಂಬುದಾಗಿ. ಹಾಗೆ ಏನಾಗ್ತದೆ, ಅಂತಹ ಒಂದು ಸಂದರ್ಭದಲ್ಲಿ ಸ್ಟೇಫಾನನ ಬಂಧನಕ್ಕೊಳಗಾಗ್ತಾನೆ, ಸುಳ್ಳು ಸಾಕ್ಷಿಗಳು ಅವನ ಮೇಲೆ ಅಣಿಯಲ್ಪಡ್ತದೆ. ಆದರೆ ಅವನು ಯಾವಾಗಲೂ ದೇವರ ಆಲಯದ ವಿರುದ್ಧ ಹಾಗೂ ಮೋಶೆ ಧರ್ಮಶಾಸ್ತ್ರದ ವಿರುದ್ಧ ಮಾತನಾಡುತ್ತಾನೆ ಎಂಬಂತಹ ಅಪವಾದಗಳು ಎಷ್ಟೋ ಅವನ ಮೇಲೆ ಹೊರಿಸಿದರೂ ಸಹ ಪವಿತ್ರ ಆತ್ಮರು ಅವನನ್ನು ಮುನ್ನಡೆಸುವುದನ್ನು ನಾವು ನೋಡುತ್ತೇವೆ. ಸಂಪ್ರದಾಯಗಳನ್ನೇ ಇವನು ಬದಲಾಯಿಸ್ತಾ ಇದ್ದಾನೆ ಎಂಬಂತಹ ಅಪದೂರುಗಳನ್ನ ಹೇಳ್ತಾರೆ. ಇದನ್ನು ನಾವು ಕಿವಿಯಿಂದ ಕೇಳಿದ್ದೇವೆ ಎಂಬಂತಹ ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ. ಪಾಪ ಗೊತ್ತಿಲ್ಲ ನ್ಯಾಯಸಭೆಯಲ್ಲಿ ಕೂತಿರೋರಿಗೆ, ಅವರು ಹೇಳುದನ್ನ ಕಿವಿಗೊಟ್ಟು ಕೇಳ್ತಾರೆ, ಅವರು ಹೇಳುದನ್ನ ಕಿವಿಗೊಟ್ಟು ಕೇಳ್ತಾರೆ, ಕಿವಿಗೊಟ್ಟು ಕೇಳಿ ದಿಟ್ಟಿಸಿ ನೋಡ್ತಾರೆ. ಇವನ ಏನು ಮಾಡೋದು, ಏನು ಮಾಡೋದು, ಯಾವ ರೀತಿಯಲ್ಲಿ ಇವನ ಮೇಲೆ ನಾವು ಅಧಿಕಾರನ ತಗೊಳ್ಳೋದು, ಯಾವ ರೀತಿಯಾಗಿ ಇವನ ಮೇಲೆ ನಾವು
ದಂಡನೆಯನ್ನು ವಿಧಿಸುವುದು ಎಂಬುದಾಗಿ ನೋಡಬೇಕಾದರೆ ಪ್ರಿಯರ ವಾಕ್ಯ ಹೇಳುತ್ತದೆ 15ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತದೆ, ಅವನ ಮುಖವನ್ನು ದಿಟ್ಟಿಸಿ ನೋಡುವಾಗ ಅದು ದೇವದೂತನ ಮುಖದಂತೆ ಕಂಗೊಳಿಸಿತು. ಪ್ರಿಸ್ಸಲ ಹಲಲೀಯ ಸೇಫಾನನ ಮುಖವು ದೇವದೂತನ ಮುಖದಂತೆ ಕಂಗೊಳಿಸುತ್ತದೆ. ದೇವದೂತರನ್ನು ನೋಡಿದಂಗೆ ಆಗುತ್ತೆ ಅಲ್ಲಿದ್ದಂತಹ ಪ್ರತಿಯೊಬ್ಬ ನ್ಯಾಯಾಧೀಶರಿಗೆ, ನ್ಯಾಯಸಭೆಯಲ್ಲಿ ಕುಳಿತಿದ್ದವರಿಗೆ. ಹೌದು ಪ್ರಿಯರೇ, ಅದಕ್ಕೆ ಕೀರ್ತನೆಗಾರ ತುಂಬಾ ಸುಂದರವಾಗಿ ಹೇಳುತ್ತಾನೆ, ಸತ್ಯವನ್ನು ಹೇಳುತ್ತಾನೆ. ಆತನತ್ತ ತಿರುಗಿದ ಮುಖವು ಪ್ರಕಾಶಿಸುವುದು, ಆತನತ್ತ ತಿರುಗಿದ ಮುಖವು ಪ್ರಕಾಶಿಸುವುದು. ನಾವು ಯಾವಾಗ ದೇವರೊಂದಿಗೆ ಇರ್ತೇವೋ, ದೇವರಲ್ಲಿ ಭರವಸೆ ಇಟ್ಟಿರ್ತೇವೋ, ದೇವರನ್ನ ಪ್ರೀತಿಸ್ತಾ ಇರ್ತೇವೋ, ದೇವರೊಂದಿಗೆಯೇ ನಾವು ಜೀವಿಸಬೇಕು ಅಂತ ಆಸೆ ಪಡ್ತೇವೋ, ಏನೇ ನಮ್ಮ ಜೀವನದಲ್ಲಿ ಹೋರಾಟಗಳು, ಏನೇ ಅವಮಾನಗಳು ಎಂತಾದ್ರು ಬಂದ್ರೆ ಸಹ ನಾವು ಯಾವಾಗ ದೇವರನ್ನೇ ನಾವು ಅವಲಂಬಿಸಿಕೊಂಡಿರ್ತೇವೋ, ದೇವರ ಆತ್ಮರು ನಮ್ಮೊಂದಿಗೆ ಇರುತ್ತಾರೆ. ದೇವರ ಆತ್ಮರು ನಮ್ಮೊಂದಿಗೆ ಇದ್ದು ಕ್ರಿಯೆಯನ್ನು ಮಾಡುತ್ತಾರೆ. ದೇವರ ಆತ್ಮರು ನಮ್ಮನ್ನ ಬಲಪಡಿಸ್ತಾರೆ. ಈ ಸತ್ಯದ ಗೂಢಾರ್ಥಗಳನ್ನು ನಮಗೆ ಅರಿತುಕೊಳ್ಳಿಕ್ಕೆ ಯಾರು ಕಲಿಸಿಕೊಡ್ತಾ ಇಲ್ಲ. ಆದರೆ ನಾವು ಕಲಿತುಕೊಳ್ಳಬೇಕು, ಬೈಬಲ್ನ ಶ್ರೀಪುಟಗಳನ್ನು ತೆಗೆದು ಓದಬೇಕು, ಪ್ರತಿದಿನದ ವಾಚನಗಳಲ್ಲಿ ಅಡಕವಾಗಿರುವಂತಹ ಸತ್ಯಾಂಶಗಳನ್ನು ತಿಳಿದುಕೊಳ್ಳಬೇಕು, ಗೂಢಾರ್ಥಗಳನ್ನು ತಿಳಿದುಕೊಳ್ಳಬೇಕು, ವಾಕ್ಯದ ಉದ್ದ ಅಗಲ ಆಳ ಎತ್ತರವನ್ನು ತಿಳಿದುಕೊಳ್ಳಬೇಕು, ಅದಕ್ಕಾಗಿ ಪವಿತ್ರಾತ್ಮರ ಸಹಾಯವನ್ನು ಯಾಚಿಸಬೇಕು. ಅದೇ ವಿಶ್ವಾಸದ ಜೀವನ. ನಾವು ನೋಡ್ತೇವೆ ಕೀರ್ತನೆಗಾರ 119ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ ದಾಲಿತ್ ಎಂದರೆ ಅರ್ಥ ದೈವಾಜ್ಞೆಯಂತೆ ನಡೆಯಲು ಪ್ರತಿಜ್ಞೆ ಮಾಡುವಂತದ್ದು. ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ಯಾರೆಲ್ಲ ದೇವರ ಶಾಸ್ತ್ರಾನುಸಾರ ಅಂದರೆ ದೈವಶಾಸ್ತ್ರಕ್ಕೆ ಅನುಸಾರವಾಗಿ, ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ಯಾರೆಲ್ಲ ನಡೆಯುತ್ತಾರೋ ಅವರೆಲ್ಲರೂ ಧನ್ಯರು ಎಂಬುದಾಗಿ. ಕೀರ್ತನೆಗಾರ 119:23 ಹೇಳ್ತಾನೆ, ನನ್ನ ಪ್ರಾಣ ಸೊರಗಿ ಸುಣ್ಣವಾಗಿದೆಯಯ್ಯ, ನಿನ್ನ ವಾಕ್ಯಾನುಸಾರ ಉಜ್ಜೀವನಗೊಳಿಸಯ್ಯ. ನಮ್ಮ ಜೀವನದಲ್ಲಿ ನೋಡಿ ಎಷ್ಟೋ ಸಾರಿ ಕಂಗಾಲಾಗಿ ಹೋಗ್ತೇವೆ. ಅಯ್ಯೋ ಸತ್ತೋದರೆ ಸಾಕಪ್ಪ, ಯಾಕೆ ಬೇಕು ಈ ಜೀವನ, ಅಯ್ಯೋ ನಾ ಸತ್ತೋದರೆ ಸಾಕಪ್ಪ, ಚಿಂತೆ ಮಾಡಿ ಸಾಕಾಗಿ ಹೋಗಿದೆ, ಟೆನ್ಷನ್ ಮಾಡಿ ಸಾಕಾಗಿದೆ, ಯಾರಿಗೆ ಬೇಕು ಈ ಸವಾಸ, ಸತ್ತು ಚಿಂತೆ ಮಾಡಿ ಚಾಡಿ ಸತ್ತೋಗಿದ್ದೀನಿ ನಾನು, ನನ್ನ ಪ್ರಾಣ ಸ್ವರ್ಗಿ ಸುಣ್ಣ ಆಗ್ಬಿಟ್ಟಿದೆ. ನಿನ್ನ ವಾಕ್ಯಾನುಸಾರ ದೇವಾ ಉಜ್ಜೀವನಗೊಳಿಸಯ್ಯ, ದೇವಾ ನಿನ್ನ ವಾಕ್ಯದ ಪ್ರಕಾರವಾಗಿ ಸ್ವಾಮಿ ಅದನ್ನ ಬಲಪಡಿಸು, ಸ್ವಾಮಿ ನನ್ನ ಪ್ರಾಣವನ್ನು ಬಲಪಡಿಸು ಸ್ವಾಮಿ ಎಂಬುವಂತಹ ಪ್ರಾರ್ಥನೆ. ನನ್ನ ಗತ ನಡತೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಯ್ಯ, ನಿನ್ನ ನಿಬಂಧನೆಗಳನ್ನೀಗ ನನಗೆ ನೀನು ಉಪದೇಶ ಮಾಡು ಸ್ವಾಮಿ. ನಾವು ಯಾವಾಗ ಕುಗ್ಗಿ ಕೊರಗಿ ಸೊರಗಿ ವೇದನೆಗೊಳಗಾಗಿ ನೊಂದು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುತ್ತೇವೋ ಅಲ್ಲಿ ವಾಕ್ಯದ ನಿಮಿತ್ತವಾಗಿ ನಮಗೆ ಉಪದೇಶ ಸಿಗುತ್ತದೆ. ಆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಾಗ ನಮಗೆ ಉತ್ತರ ಸಿಗುತ್ತದೆ. ದೇವರು ವ್ಯಕ್ತಿಗಳ ಮೂಲಕವಾಗಿ ನಮ್ಮಲ್ಲಿ ಉತ್ತರಿಸುತ್ತಾರೆ. ನಿನ್ನ ನಿಯಮಗಳ ಪಥವೇ ನನಗೆ ನೀವು ತಿಳಿಯಪಡಿಸು ಎಂಬುದಾಗಿ ನಾವು ಕೇಳಬೇಕು. ಸ್ವಾಮಿ ನಿಮ್ಮ ನಿಯಮ ಏನು, ನಾನು ಏನನ್ನ ಫಾಲೋ ಮಾಡಬೇಕು ನಮಗೆ ತಿಳಿಸಿ ಸ್ವಾಮಿ. ಪ್ರತಿದಿನ ನೀ ಮಾಡುವಂತ ಅದ್ಭುತಗಳನ್ನ ನಾನು ಧ್ಯಾನಿಸ್ತಾ ಇದ್ದೇನೆ. ಇಂದಿಗೂ ಸಹ ನೀನು ನನ್ನ ಜೀವನದಲ್ಲಿ ಮಾಡುವ ಅದ್ಭುತಗಳಿಗಾಗಿ ನಾನು ಕಾಯ್ತಾ ಕೂತಿದ್ದೇನೆ. ನಾನು ದುಃಖದಿಂದ ಸೊರಗಿ ಹೋಗಿದ್ದೇನೆ ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ನನಗೆ ಸಾಂತ್ವನ ಕೊಡು ಎಂಬಂತಹ ಪ್ರಾರ್ಥನೆ ನಮ್ಮದಾಗಬೇಕೆಂದು ಕೀರ್ತನೆಗಾರ ಕಲಿಸುತ್ತಾನೆ. ದುಃಖದಿಂದ ಸೊರಗಿ ಹೋಗಿದ್ದೇನೆ ಸ್ವಾಮಿ, ವೇದನೆಯಿಂದ ಕುಗ್ಗಿ ಹೋಗಿದ್ದೇನೆ ಸ್ವಾಮಿ, ಮಾತನಾಡು ಸ್ವಾಮಿ. ಎಲ್ಲಿ ಮಾತನಾಡ್ತಾರೆ? ದೇವರು ವಾಕ್ಯದ ಮೂಲಕವಾಗಿ ಮಾತನಾಡುತ್ತಾರೆ. ವಾಕ್ಯಕ್ಕೆ ನಾವು ಕಿವಿಗೊಡುವಾಗ ವಾಕ್ಯ ನಮ್ಮನ್ನು ದೃಢಪಡಿಸಿ ಬಲಪಡಿಸುತ್ತದೆ.
ಕೆಟ್ಟ ಮಾರ್ಗವನ್ನು ನಮ್ಮಿಂದ ದೂರ ಮಾಡುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಮಿಥ್ಯ ಮಾರ್ಗವನ್ನು ನನಗೆ ದೂರ ಮಾಡಯ್ಯ, ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸಯ್ಯ. ಕೆಟ್ಟ ಮಾರ್ಗವನ್ನು ನಮ್ಮಿಂದ ದೂರ ಮಾಡಲಿಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವರ ವಾಕ್ಯವನ್ನ ನಾವು ಸದಾ ನಮ್ಮಲ್ಲಿ ತುಂಬಿಕೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ದೇವರ ವಾಕ್ಯವೇ ನನ್ನೊಂದಿಗೆ ಬಾ, ದೇವರ ವಾಕ್ಯವಾಗಿರೋ ಪ್ರಭು ಯೇಸುವೇ ನನ್ನಲ್ಲಿ ಬನ್ನಿ, ನನ್ನಲ್ಲಿ ಬನ್ನಿ. ನಾನು ಸತ್ಯಮಾನವ ಮಾರ್ಗವನ್ನು ನಾನು ಆರಿಸಿಕೊಳ್ಳಬೇಕು ಅಂತಿದ್ದೇನೆ. ಕಣ್ಮುಂದೆ ನಿನ್ನ ನಿಧಿಗಳನ್ನ, ವಾಕ್ಯದ ನಿಧಿಗಳನ್ನ ಇರಿಸಿಕೊಂಡಿದ್ದೇನೆ. ಸ್ವಾಮಿ ಬನ್ನಿ, ಕರೆಯಬೇಕು ವಿಶ್ವಾಸದಲ್ಲಿ. ಇದೇ ದಾಲಿತ್, ಇದೇ ದಾಲಿತ್. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು, ಅಂಟಿಕೊಳ್ಳಬೇಕು ದೇವರ ವಾಕ್ಯಕ್ಕೆ, ದೇವರ ಕಟ್ಟಳೆಗಳಿಗೆ ನಾವು ಅಂಟಿಕೊಳ್ಳಬೇಕು. ಹೇಗೆ ಒಂದು ಗಮ್ ಹಾಕಿ ಅಂಟ್ಕೊಳ್ತೀವೋ, ಕ್ವಿಕ್ ಕ್ವಿಕ್ ಹಾಕಿ ಹೇಗೆ ಅಂಟಿಸಿದ್ರೆ ಅದು ಅಂಟಿಕೊಂಡು ಬಿಡ್ತದೋ, ಹಾಗೆ ದೇವರ ವಾಕ್ಯಗಳಿಗೆ ನಾವು, ದೇವರ ಕಟ್ಟಳೆಗಳಿಗೆ ನಾವು ಅಂಟಿಕೊಳ್ಳಬೇಕು. ಆಶಾಭಂಗವಾಗದಿರಲಿಕ್ಕೆ ದೇವರ ಸಹಾಯವನ್ನು ಕೇಳಬೇಕು. ಅವರ ಆಜ್ಞಾ ಮಾರ್ಗವನ್ನು ನಾವು ಹಿಡಿದುಕೊಳ್ಳಬೇಕು. ಯಾಕಂದರೆ ನಮಗೆ ನಮ್ಮ ಅರಿವನ್ನ ಅವರು ಬಲಪಡಿಸುವವರು, ನಮ್ಮ ಅರಿವನ್ನು ದೃಢಪಡಿಸುವವರು. ಸ್ತೇಫಾನನಂತೆ ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ನಮ್ಮನ್ನು ತುಂಬುವವರು. ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಮ್ಮ ಮೂಲಕವಾಗಿ ಮಾಡಿ ತೋರಿಸುವವರು. ನಮ್ಮನ್ನು ಸಹ, ನಮ್ಮ ಮುಖವನ್ನು ಸಹ ದೇವದೂತರ ಮುಖದಂತೆ ಕಂಗೊಳಿಸುವವರು. ಹೀಗಿರುವಾಗ ಆ ಪ್ರಭುವಿನ ಶಾಸ್ತ್ರಾನುಸಾರ ನಾವು ನಡೆಯಬೇಕು. ಹೀಗೆ ದಾಲಿತ್ತನ್ನು ನಾವು ಅನುಸರಿಸಿ ನಡೆಯುವಾಗ ನಾವು ಧನ್ಯರಾಗಿರ್ತೇವೆ, ನಾವು ಧನ್ಯರಾಗಿರ್ತೇವೆ, ದೇವರನ್ನ ಕಂಡುಕೊಳ್ಳುತ್ತೇವೆ, ದೇವರೊಂದಿಗೆ ನಾವು ವಾಸ ಮಾಡುತ್ತೇವೆ, ದೇವರನ್ನ ನಾವು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತೇವೆ. ಹೌದು ಪ್ರಿಯರೇ, ನಾವು ದೇವರನ್ನ ಕಂಡುಕೊಳ್ಳುವಾಗ ಬೇರೆ ಯಾವುದನ್ನ ಕಂಡುಕೊಳ್ಳಿಕ್ಕೆ ಹೋಗಬಾರದು. ಯೇಸು ಸ್ವಾಮಿ ಎಂಬಂತ ವ್ಯಕ್ತಿಯನ್ನು ನಾವು ಹುಡುಕಿ ಹೋಗ್ತಾ ಇದ್ದೇವಲ್ಲ, ದೇವರನ್ನ ಹುಡುಕಿ ಹೋಗ್ತಾ ಇದ್ದೇವೆ. ಆದರೆ ದೇವರ ಮುಂದೆ ಸದಾ ಬರೀ ನಾವು ಅದ್ಭುತಕ್ಕಾಗಿ ಹೋದರೆ ಅದು ವಿಶ್ವಾಸ ಅಲ್ಲ. ಬರೇ ಸೂಚಕ ಕಾರ್ಯಕ್ಕೆ ಹುಡುಕಿ ಹೋದರೆ ಅದು ಏನೋ ವಿಶ್ವಾಸನೇ ಅಲ್ಲ. ಅಯ್ಯೋ ನನ್ನ ಮಗಳು ಮದುವೆ ಆಗ್ಬೇಕಲ್ಲಪ್ಪ ಅದಕ್ಕಾಗಿ, ಅಯ್ಯೋ ನನಗೆ ಕೆಲಸ ಸಿಗ್ಬೇಕಲ್ಲಪ್ಪ ಅದಕ್ಕಾಗಿ, ಅಯ್ಯೋ ನನಗೆ ವೀಸಾ ಸಿಗ್ಬೇಕಲ್ಲಪ್ಪ ಅದಕ್ಕಾಗಿ, ಅಯ್ಯೋ ನನಗೆ ಮಗು ಆಗ್ಬೇಕಲ್ಲಪ್ಪ ಅದಕ್ಕಾಗಿ, ಅಯ್ಯೋ ನನಗೆ ಮಕ್ಕಳಾಗ್ಬೇಕಲ್ಲಪ್ಪ, ಬರೀ ಅವಶ್ಯಕತೆಗಳಿಗಾಗಿ ಹುಡುಕಿ ಹೋಗುವುದು ಅದ್ಭುತಕ್ಕಾಗಿ ಅಥವಾ ಸೂಚಕ ಕಾರ್ಯಗಳಿಗಾಗಿ ಹುಡುಕಿ ಹೋಗುವಂಥದ್ದು ಇವು ವಿಶ್ವಾಸ ಅಲ್ಲ. ಸಿಕ್ಕಿದ ತಕ್ಷಣ ಮುಗಿದೋಯ್ತು, ಸಿಕ್ಕಿ ಒಂದು ವಾರ ಆದ್ಮೇಲೆ ದೇವರು ಬೇಡ ಯಾರು ಬೇಡ. ಹೌದು ಪ್ರಿಯರೇ, ಕೆಲವರು ನಾನು ನೋಡ್ತೇನೆ, ಕೆಲವು ಸಾರಿ ನನಗೆ ನಗು ಬರ್ತದೆ, ಹಾಗೂ ಕೆಲವು ಸಾರಿ ನಾನು ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಕೆಲವರು ಪ್ರಾರ್ಥನಾ ಸಹಾಯಕ್ಕಾಗಿ ಭಿನ್ನಯಿಸ್ತಾರೆ. ಯೇಸು ಸ್ವಾಮಿ ಹೇಳುವಾಗ ಆ ನ್ಯಾಯಾಧಿಪತಿಯಲ್ಲಿ ಹಗಲು ರಾತ್ರಿ ಆ ವಿಧವೆ ನಿದ್ರೆಯನ್ನು ಸಹ ಮಾಡದೆ ಆ ನ್ಯಾಯಾಧಿಪತಿಯಲ್ಲಿ ನ್ಯಾಯವನ್ನು ಕಲ್ಪಿಸಿಕೊಡಬೇಕೆಂದು ಕೇಳಿದಂತೆ ತುಂಬಾ ಜನ, ಎಷ್ಟೋ ಜನ ಪ್ರಿಯರೇ ಹಗಲು ರಾತ್ರಿ ಫೋನ್ ಮಾಡ್ತಾನೆ ಇರ್ತಾರೆ, ಬ್ರದರ್ ಹೀಗೆ ಆಗಿ ಹೋಯ್ತು, ಬ್ರದರ್ ಏನ್ ಮಾಡೋದಂತ ಗೊತ್ತಿಲ್ಲ, ಬ್ರದರ್ ಹೀಗೆ ಆಯ್ತು, ಬ್ರದರ್ ಕೆಲಸ ಸಿಕ್ಕಿಲ್ಲ, ಬ್ರದರ್ ವೀಸಾ ಸಿಕ್ಕಿಲ್ಲ, ಬ್ರದರ್ ನನಗೆ ಹೀಗೆ ಮಾಡಬೇಕು, ಬ್ರದರ್ ನನಗೆ ಮಗು ಇಲ್ಲ, ಬ್ರದರ್ ನನಗೆ ಎಲ್ಲ ಎಂತ ಎಂತ ಕಾಲ್ ಮೇಲೆ ಕಾಲ್, ಮೆಸೇಜ್ಗಳ ಮೇಲೆ ಮೆಸೇಜ್, ವಾಯ್ಸ್ ಮೆಸೇಜ್ಗಳ ಮೇಲೆ ವಾಯ್ಸ್ ಮೆಸೇಜ್. ಖಂಡಿತ ಪ್ರಾರ್ಥಿಸುವುದಕ್ಕಾಗಿಯೇ ನಾವು ನಿಮ್ಮ ಮುಂದೆ ಇದ್ದೇವೆ. ಆದರೆ ಇಂತಹ ಒಂದು ಸಂದರ್ಭಗಳಲ್ಲಿ ಅವರು ದೇವರ ಮೇಲೆ ಭರವಸೆ ಇಡುತ್ತಾ ಹೇಳುವುದನ್ನೆಲ್ಲ ಪಾಲಿಸಿ ಬರ್ತಾರೆ. ಕೊನೆಗೆ ಸಿಕ್ಕಿ ಮಾರನೆಯ ದಿನಕ್ಕೆ ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಇನ್ನು ನಾನು ಏನ್ ಮಾಡಬೇಕು, ದೇವರು ನನಗೆ ಇದನ್ನು ಕೊಟ್ಟಿದ್ದಾರೆ, ಇನ್ನು ನಾನು ಯಾವ ರೀತಿಯಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಯಾವ ರೀತಿಯಾಗಿ ನಾನು ದೇವರ ಮುಂದೆ ವಿನಮ್ರತೆ ಉಳ್ಳವರಾಗಿರಬೇಕು, ನಾನು ಇನ್ಹೇಗೆ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಹೊಂದಬೇಕು, ಒಂದು ವ್ಯಕ್ತಿ ಕೇಳುವುದಿಲ್ಲ. ಸಿಕ್ಕುವ ತನಕ ಕಿರಿಚಾಟ ಪರಿಚಾಟ ಕಣ್ಣೀರು, ಸಿಕ್ಕಿದ ಬಳಿಕ ಏನು ಇಲ್ಲ. ಹೀಗೆ ದೇವರನ್ನ ಅದ್ಭುತಕ್ಕಾಗಿ, ಸೂಚಕ ಕಾರ್ಯಕ್ಕಾಗಿ ಕಂಡುಕೊಳ್ಳುತ್ತಾ ಮರೆತು ಬಿಡುವವರು ನಾವು. ಇಂತಹ ಸ್ವಭಾವಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ.
ಶರೀರ ಇಂತಹ ಸ್ವಭಾವಗಳಲ್ಲಿ ಜೀವಿಸುವುದು ವಿಶ್ವಾಸವಲ್ಲ, ಅದು ಅವಿಶ್ವಾಸ. ಅಂದ್ರೆ ಅವಶ್ಯಕತೆಗಳಿಗಾಗಿ ನಾವು ದೇವರನ್ನ ಹುಡುಕುವುದಷ್ಟೇನೆ, ಸಂಪೂರ್ಣವಾಗಿ ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ಅಲ್ಲ, ದಾಲಿತಾಗಿ ಅಲ್ಲ, ಕಟ್ಟಳೆಗಳಿಗೆ ಅಂಟಿಕೊಂಡವರಾಗಿ ಇಲ್ಲ, ಆ ಪರಿಸ್ಥಿತಿಗಳಿಗೆ ಅಂಟಿಕೊಂಡವರಾಗಿ, ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಅವಶ್ಯಕತೆಗಳಿಗೆ ಅಂಟಿಕೊಂಡವರಾಗಿ, ಪಡೆದುಕೊಳ್ಳುವುದಕ್ಕಾಗಿ ಕೊಂಡುಕೊಳ್ಳುವುದಕ್ಕಾಗಿ ಕಟ್ಟಿಕೊಳ್ಳುವುದಕ್ಕಾಗಿ ಅಂಟಿಕೊಂಡವರು, ಕಟ್ಟಳೆಗಳಿಗೂ ದೇವರ ವಾಕ್ಯಕ್ಕೂ ಅಂಟಿಕೊಂಡವರಾಗಿ ಅಲ್ಲ. ಮಿಥ್ಯ ಮಾರ್ಗವನ್ನು ದೂರ ಮಾಡಿ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗಿ ಅಲ್ಲ, ವಾಕ್ಯಾನುಸಾರ ಉಜ್ಜೀವನಗೊಳ್ಳುವುದಕ್ಕಾಗಿ ಅಲ್ಲ, ನಿಯಮಗಳನ್ನ ಅನುಸರಿಸಿ ನಿಯಮಗಳೊಂದಿಗೆ ಜೀವಿಸುವುದಕ್ಕಾಗಿ ಅಲ್ಲ, ವಾಕ್ಯಾನುಸಾರ ಸಾಂತ್ವನ ಹೊಂದುವುದಕ್ಕಾಗಿ ಅಲ್ಲ, ಆಜ್ಞಾ ಮಾರ್ಗವನ್ನು ಪಾಲಿಸುವುದಕ್ಕಾಗಿ ಅಲ್ಲ, ಸ್ವಂತ ಅವಶ್ಯಕತೆಗಳಿಗಾಗಿ, ಸ್ವಾರ್ಥಕತೆಯ ಅವಶ್ಯಕತೆಗಳಿಗಾಗಿ ಮಾತ್ರ ಅದ್ಭುತಗಳನ್ನು ಸೂಚ್ಯ ಕಾರ್ಯಗಳಿಗಾಗಿ ಹಿಂದೆ ಬರುವಂಥದ್ದು. ಇಂತಹ ವ್ಯಕ್ತಿಗಳನ್ನು ನೋಡಿ ಯೇಸುಸ್ವಾಮಿ ಸಹ ಕಠಿಣವಾಗಿ ಒಂದು ಕಡೆ ಮಾತನಾಡುತ್ತಾರೆ. ಯೋಹನ್ನ ಯೋವಾನ್ನ ಶುಭ ಸಂದೇಶ 6ನೇ ಅಧ್ಯಾಯವನ್ನು ತೆಗೆದುಕೊಂಡು ನೋಡುವಾಗ ನಾವು ಅಲ್ಲಿ ನೋಡುತ್ತೇವೆ, ಯೇಸುಸ್ವಾಮಿಯನ್ನು ಹುಡುಕುತ್ತಾ ಜನ ಕಫಾರ್ನಮಿಗೆ ಬರ್ತಾರೆ. ಯೇಸುಸ್ವಾಮಿಯನ್ನು ಆಚೆ ಕಡೆ ಇರ್ತಾರೆ, ದೋಣಿಯಿಂದ ಆಚೆ ಕಡೆ ಇರ್ತಾರೆ, ದಡದಲ್ಲಿ ಇರ್ತಾರೆ. ಅಲ್ಲಿ ಕೇಳಿ ಹೇಳ್ತಾರೆ, ಗುರುದೇವ ತಾವಿಲ್ಲಿಗೆ ಬಂದದ್ದು ಯಾವಾಗ, ಯಾವಾಗ ಬಂದ್ರೆ ನೀವು, ನಾವು ಹುಡುಕ್ತಾ ಇದ್ದೇವೆ ನಿಮ್ಮನ್ನ, ಎಲ್ಲಿದ್ದೀರಿ ನೀವು? ನೋಡ್ತೀವಿ ಅಲ್ಲಿ ತಿಬೇರಿಯಿಂದ ಹೊರಟಂತ ದೋಣಿಗಳು ಬೆಳಿಗ್ಗೆ ಹೊತ್ತಿಗೆನೆ ಅಲ್ಲಿ ಬಂದು ಸೇರಿದ್ದು. ಯಾಕೆಂದ್ರೆ ಅದೇನಾಗಿತ್ತು ಅಂದ್ರೆ, ಅಲ್ಲಿ ಸ್ವಾಮಿ ಪ್ರಭು ಯೇಸು ಸ್ವಾಮಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಜನರಿಗೆ ರೊಟ್ಟಿಯನ್ನು ಕೊಟ್ಟಂತಹ ಸ್ಥಳ ಪಕ್ಕದಲ್ಲೇ ಇತ್ತು. ಅಲ್ಲಿ ನಿನ್ನೆ ರೊಟ್ಟಿಯನ್ನು ಕೊಟ್ಟಿದ್ದಕ್ಕಾಗಿ ಅಥವಾ ಒಂದು ವಾರ ಬಳಿಕ ರೊಟ್ಟಿಯನ್ನು ಕೊಟ್ಟಿದ್ದ ಕಾರಣ, ಅಲ್ಲಿ ಕೊಟ್ಟ ಕಾರಣವಾಗಿ ಜನರಿಗೆ ಅಲ್ಲಿ ಯೇಸು ಸ್ವಾಮಿ ಬರ್ತಾರೆ ಎಂಬಂತಹ ಒಂದು ವಿಶ್ವಾಸ, ಒಂದು ಮನೋಭಾವ, ಯೇಸು ಸ್ವಾಮಿನಲ್ಲಿ ಹುಡುಕಿ ಬರ್ತಾರೆ ವ್ಯಕ್ತಿಗಳು. ಹುಡುಕಿ ಬಂದು ಅಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ, ಅಲ್ಲಿ ವಾಕ್ಯ ಹೇಳ್ತದೆ, ಶಿಷ್ಯರಾಗಲಿ ಇಲ್ಲದನ್ನ ಕಂಡು, ಯೇಸು ಆಗಲಿ ಶಿಷ್ಯರಾಗಲಿ ಇಲ್ಲದನ್ನ ನೋಡಿ ಜನರು ಆ ದೋಣಿಗಳನ್ನ ಹತ್ತಿ ಯೇಸುವನ್ನು ಹುಡುಕುತ್ತಾ ಕಫಾರ್ನಾಮಿಗೆ ಬಂದರು. ಅಲ್ಲಿ ಹುಡುಕಿದ್ರು ಶಿಷ್ಯರು ಕಾಣ್ತಾ ಇಲ್ಲ, ಯೇಸು ಸ್ವಾಮಿನೂ ಕಾಣ್ತಾ ಇಲ್ಲ. ಕೊನೆಗೆ ಹುಡುಕಿ ಕಫಾರ್ನಾಮಿಗೆ ಬರ್ತಾರೆ. ಅಲ್ಲಿ ಯೇಸುಸ್ವಾಮಿ ಅವಾಗ ಅವ್ರನ್ನ ಯೇಸುಸ್ವಾಮಿ ದಡದಲ್ಲಿ ಕಾಣ್ತಾರೆ. ಅವಾಗ ಗುರುದೇವ ತಾವೆಲ್ಲಿಗೆ ಹೀಗೆ ಇಲ್ಲಿ ಬಂದದ್ದು ಯಾವಾಗ? ಯೇಸುಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀವು ನನ್ನನ್ನು ಹುಡ್ಕೊಂಡು ಬಂದದ್ದು ಅದ್ಭುತವನ್ನು ನೋಡಿ, ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿದ್ದರಿಂದ ಅಲ್ಲ, ಅದ್ಭುತ ಕಾರ್ಯಗಳನ್ನು ನಾನು ಮಾಡಿದ್ದನ್ನ ಗ್ರಹಿಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಗಿ ಅಲ್ಲ, ದೇವರನ್ನ ಮಹಿಮೆ ಪಡಿಸಲಿಕ್ಕಾಗಿ ಅಲ್ಲ, ದೇವರನ್ನ ಇನ್ನಷ್ಟು ಕಂಡುಕೊಳ್ಳಿಕ್ಕಾಗಿ ಅಲ್ಲ, ದೈವ ಸಾಮ್ರಾಜ್ಯದ ವಾಕ್ಯವನ್ನ ಧ್ಯಾನಿಸಲಿಕ್ಕಾಗಿ ಅಲ್ಲ. ಹೊಟ್ಟೆ ತುಂಬಾ ಊಟ ಸಿಗ್ತದೆ, ರೊಟ್ಟಿ ಸಿಕ್ಕಿದ್ರಿಂದ ನೋಡಿ ಯೇಸುಸ್ವಾಮಿ ನೇರವಾಗಿ ಹೇಳ್ತಾರೆ, ಹೊಟ್ಟೆ ತುಂಬಾ ರೊಟ್ಟಿ ಸಿಕ್ತದಿಂದ ಬಂದಿದ್ದೀರಪ್ಪ ನೀವು, ದೇವರಿಂದ ಮಾಡಿದಂತಹ ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ರಿಂದ ಅಲ್ಲ, ಹೊಟ್ಟೆ ತುಂಬಾ ರೊಟ್ಟಿ ಸಿಗ್ತದೆ ಅಂತ ನೀವು ಇಲ್ಲಿ ಬಂದಿದ್ದೀರಿ. ಅಳಿದೋಗುವ ಆಹಾರಕ್ಕಾಗಿ ನೀವು ದುಡಿಬೇಡಿ, ತಿನ್ನೋದಕ್ಕಾಗಿ ನೀವು ಜೀವಿಸಬೇಡಿ, ದುಡಿಬೇಡಿ, ಅಳಿದೋಗುವಂತ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವಂತ ಹಾಗೂ ನಿತ್ಯ ಜೀವನ ಕೊಡುವಂತ ಆಹಾರಕ್ಕಾಗಿ ದುಡಿಯಿರಿ, ಉಳಿಯುವಂತ ನಿತ್ಯ ಜೀವವನ್ನು ಕೊಡುವಂತಹ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ನಿತ್ಯ ಜೀವವನ್ನು ಕೊಡುವಂತಹ ಆಹಾರ ಯೇಸುವಿನ ಜೀವಂತ ವಾಕ್ಯಗಳೇ, ಪ್ರಭು
ಯೇಸುವೆ ಆಗಿದ್ದಾರೆ. ಪ್ರೀಸಲು ಹ್ಯಾಲೆಲೂಯ 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿ, ನಿತ್ಯ ಜೀವ ನೀವ ಆ ಪ್ರಭು ಯೇಸುವೆ ನಮಗೆ ಆಹಾರವಾಗಿದ್ದಾರೆ, ಮನ್ನವಾಗಿದ್ದಾರೆ, ಪರಮ ಪ್ರಸಾದವಾಗಿದ್ದಾರೆ. ಆ ಪರಮ ಪ್ರಸಾದ ಯೇಸುವನ್ನು ನಾವು ಹುಡುಕಿ ಬರಬೇಕು, ಅವರ ಮುಂದೆ ಮೊಣಕಾಲೂರಬೇಕು, ಅವರನ್ನು ಯಾಚಿಸಬೇಕು, ಅವರಲ್ಲಿ ಭರವಸೆ ಇಡಬೇಕು, ಅವರಲ್ಲಿ ದೃಢತೆಯನ್ನು ಇಡಬೇಕು, ಅವರನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಬೇಕು. ಅದ್ಭುತ ಕಾರ್ಯಕ್ಕಾಗಿ, ಸೂಚಕ ಕಾರ್ಯಕ್ಕಾಗಿ ಅಲ್ಲ, ಅವರನ್ನು ಇನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವುದಕ್ಕಾಗಿ, ಅವರೊಂದಿಗೆ ಬೆರೆತುಕೊಳ್ಳುವುದಕ್ಕಾಗಿ, ನಿತ್ಯ ಜೀವನ ಪಡೆಯುವುದಕ್ಕಾಗಿ. ಪ್ರೀಸಲು ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಇಂಥ ಆಹಾರವನ್ನು ನಿಮಗೆ ಕೊಡೋದು ನರಪುತ್ರನೇ. ಯಾಕೆಂದರೆ ಪಿತದೇವರು ತಮ್ಮ ಅಧಿಕಾರದ ಮುದ್ರೆಯನ್ನ ಅವರ ಮೇಲೆ ಹಾಕಿದ್ದಾರೆ. ಇದನ್ನೆಲ್ಲ ಹೇಳಿ ಬರುವಾಗ ಜನ ಕೇಳ್ತಾರೆ, ಸ್ವಾಮಿ ದೇವರು ಮೆಚ್ಚಬೇಕಾಗಿರುವಂತಹ ಕಾರ್ಯನ ನಾವು ಮಾಡಬೇಕಾದ್ರೆ ಏನ್ ಮಾಡಬೇಕು, ನಾನು ಮಾಡುವಂತಹ ಕಾರ್ಯ ದೇವರಿಗೆ ಮೆಚ್ಚುಗೆ ಆಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಸ್ವಾಮಿ? ಯೇಸು ಸ್ವಾಮಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಏನ್ ಮಾಡೋದು ಸ್ವಾಮಿ? ಯೇಸು ಸ್ವಾಮಿ ಸರಳವಾಗಿ ಉತ್ತರವನ್ನು ಕೊಡ್ತಾರೆ, ದೇವರು ಕಳುಹಿಸಿದ ಆತನನ್ನು ನೀವು ವಿಶ್ವಾಸಿಸಬೇಕು, ಇದೇ ಅವರು ಮೆಚ್ಚುವ ಕಾರ್ಯ. ತನ್ನನ್ನ ಕುರಿತು ಯೇಸು ಸ್ವಾಮಿ ಹೇಳುತ್ತಾರೆ, ವಾಕ್ಯವಾಗಿರುವ ತಮ್ಮನ್ನು ಕುರಿತು, ದೇವರಾಗಿರುವ ತಮ್ಮನ್ನು ಕುರಿತು, ಪವಿತ್ರಾತ್ಮರಾಗಿರುವ ತಮ್ಮನ್ನು ಕುರಿತು, ನಿತ್ಯ ಜೀವವಾಗಿರುವ ತಮ್ಮನ್ನು ಕುರಿತು ಯೇಸು ಸ್ವಾಮಿ ಹೇಳುತ್ತಾರೆ, ದೇವರು ಕಳುಹಿಸಿದ ಆತನನ್ನ ನೀವು ವಿಶ್ವಾಸಿಸಬೇಕು. ಪ್ರಿಯರೇ, ನಾವು ಸಹ ಇದೇ ಮಾಡಬೇಕಾಗಿರುತ್ತೆ. ಇಂದು ದೇವರು ಕಳುಹಿಸಿರುವಂತಹ ರಕ್ಷಕರಾದ ಪ್ರಭು ಯೇಸುವಿನಲ್ಲಿ ನಾವು ವಿಶ್ವಾಸವಿಡಬೇಕು. ಆ ವಿಶ್ವಾಸ ಅಚಲವಾದ ವಿಶ್ವಾಸವಾಗಬೇಕು. ಆ ವಿಶ್ವಾಸ ನಮ್ಮನ್ನು ಪ್ರತಿ ದಿನದಲ್ಲಿ ದೃಢಪಡಿಸಿ ಬಲಪಡಿಸಿ ಮುನ್ನಡೆಸುವಂತಹ ವಿಶ್ವಾಸವಾಗಿರಬೇಕು. ಆ ವಿಶ್ವಾಸ ತಿನ್ನುವ ಕುಡಿಯುವ ಮೋಜು ಮಾಡುವ ವಿಶ್ವಾಸವಾಗಬಾರದು, ಅಥವಾ ಕೇವಲ ಒಂದು ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿ ಮರೆತು ಬಿಡುವಂತಹ ವಿಶ್ವಾಸವಾಗಬಾರದು. ನಿತ್ಯ ಜೀವ ನೀಯುವಂತಹ ಪ್ರಭು ಯೇಸುವಿನೊಂದಿಗೆ ಸೇರಿ ನಾವು ಸಹ ನಿತ್ಯ ಜೀವ ಜಲವನ್ನು ಕುಡಿದು ನಾವು ಸಹ ಪ್ರಭು ಯೇಸುವಿನಂತೆ ಜೀವಿಸಿ ಅವರು ಮೆಚ್ಚುವ ಕಾರ್ಯದಲ್ಲಿ ನಾವು ಸಹ ಪಾಲುಗಾರರಾಗಿ ಅವರನ್ನು ಮಹಿಮೆ ಪಡಿಸುವಂತಾಗಬೇಕು. ಪ್ರೀಸ್ ದಿ ಲಾರ್ಡ್. ಹ್ಯಾಲೆಲೂಯ 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿ, ದೇವರು ಮೆಚ್ಚುವ ಕಾರ್ಯಗಳಲ್ಲಿ ನಾವು ಒಂದಾಗಬೇಕು, ದೇವರನ್ನು ಮೆಚ್ಚಿಸುವ ಕಾರ್ಯಗಳಲ್ಲಿ ನಾವು ಸ್ಥಿರವಾಗಬೇಕು. ಪ್ರಿಯರೇ, ದೇವರ ಪರಂಧಾಮದಲ್ಲಿ ಒಂದಾಗಿರುವಂತಹ ಮಕ್ಕಳು ನಾವು, ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಲು ಕರೆ ಹೊಂದಿರುವಂತಹ ಮಕ್ಕಳು ನಾವು. ಈ ಬೆಳಗಿನ ಜಾವದಲ್ಲಿ ಸ್ವರ್ಗೀಯ ಡ್ರೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ ನಾವು ಕುಳಿತು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ಪ್ರಭು ಯೇಸು ನಮ್ಮೊಂದಿಗೆ ಮಾತನಾಡುವ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಆ ವಾಕ್ಯದಲ್ಲಿರುವಂತಹ ಆಳುಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಆ ವಾಕ್ಯ ನಮಗೆ ಹೇಳುವಂತಹ ದಾಲಿ ಏನೆಂಬುದನ್ನ ಕೀರ್ತನೆಗಾರನ ಮೂಲಕವಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ನಾವು ನೋಡುತ್ತೇವೆ ಸ್ತೇಫಾನನ ವಿಶ್ವಾಸ, ಆತನಿಗೆ ವಿರುದ್ಧವಾಗಿ ಹೋರಾಟ ಮಾಡಿದಂತಹ ಯಹೋದ್ಯರು ಹಾಗೂ ಬೇರೆ ಪ್ರಾರ್ಥನಾ ಮಂದಿರದವರು ವಿಶ್ವಾಸಿಗಳು ಇವೆಲ್ಲವನ್ನು ನೋಡುವಾಗ ಸ್ತೇಫಾನನ ನಾಶಗೊಳಿಸಬೇಕೆಂದು, ಅವನನ್ನ ನ್ಯಾಯ ತೀರ್ಪಿಗೆ ಒಳಪಡಿಸಬೇಕೆಂದು, ದಂಡನೆಗೆ ಒಳಪಡಿಸಬೇಕೆಂದು ಅವನನ್ನ ನ್ಯಾಯಸಭೆಗೆ ಮುಂದೆ ಕರೆದುಕೊಂಡು ಹೋಗುವಾಗಲೂ ಸ್ತೇಫಾನನು ಭಯಪಡದೆ ಅಂಜದೆ ಅಳುಕದೆ ದೇವರಲ್ಲಿ ವಿಶ್ವಾಸವಿಡುವಾಗ ಪ್ರತಿಯೊಬ್ಬರು ಆತನ ಮೇಲೆ ಒರಿಸಲ್ಪಡುವಂತಹ ಪ್ರತಿಯೊಂದು ಮಾತುಗಳಿಗೆ ಕಿವಿಗೊಟ್ಟು ಅವನನ್ನು ದಿಟ್ಟಿಸಿ ನೋಡುವಾಗ, ಸಭೆಯಲ್ಲಿರುವವರೆಲ್ಲರೂ ದಿಟ್ಟಿಸಿ ನೋಡುವಾಗ ಸ್ತೇಫಾನನ ಮುಖವು ದೇವದೂತನ ಮುಖದಂತೆ ಕಂಗೊಳಿಸಿತು. ಅದೇ ಅನುಭವಗಳು ನಮ್ಮದಾಗಬೇಕು, ಅದೇ ಅನುಭವದ ಜೀವನ ನಮಗಾಗಬೇಕು. ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ಯಾವುದು ಪ್ರಿಯ ಸಹೋದರನೇ ಸಹೋದರಿಯೇ, ಯೇಸುಸ್ವಾಮಿ ಹೇಳುತ್ತಾರೆ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ತತ್ಸಂಬಂಧಕ್ಕಾಗಿ ತವಕ ಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ಸಿಗುತ್ತದೆ ಎಂಬುದಾಗಿ ಮತ್ತಾಯನ ಶುಭ ಸಂದೇಶದಲ್ಲಿ 6:33 ಹೇಳುತ್ತಾರೆ. ಹೌದು ಪ್ರಿಯರೇ,
ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ತತ್ಸಂಬಂಧಕ್ಕಾಗಿ ನಾವು ತಾಗಪಡಬೇಕು. ಅವರ ವಾಕ್ಯಕ್ಕಾಗಿ ನಿತ್ಯ ಜೀವ ನೀವು ಅವರಿಗಾಗಿ ನಾವು ಹಂಬಲಿಸಬೇಕು. ಯಾವಾಗ ನಾವು ಆ ದೇವರ ವಾಕ್ಯಕ್ಕೆ ಅಂಟಿಕೊಳ್ತೇವೋ, ಕಟ್ಟಳೆಗಳಿಗೆ ಅಂಟಿಕೊಳ್ತೇವೋ, ಆಜ್ಞಾ ಮಾರ್ಗಗಳಿಗೆ ಅಂಟಿಕೊಳ್ತೇವೋ, ಧರ್ಮಶಾಸ್ತ್ರಕ್ಕೆ ಅಂಟಿಕೊಳ್ತೇವೋ, ಆತನ ವಾಕ್ಯಕ್ಕೆ ನಾವು ಅಂಟಿಕೊಳ್ತೇವೋ, ಅದರ ಮುಖಾಂತರವಾಗಿ ನಮಗೆ ಎಲ್ಲವೂ ನಮಗೆ ಸಿಕ್ಕುವುದು. ಯೇಸುಸ್ವಾಮಿ ಹೇಳ್ತಾರೆ, ಅಳಿದೋಗುವಂತ ಆಹಾರಕ್ಕಾಗಿ ದುಡಿಬೇಡಿ, ಉಳಿಯುವ ಮತ್ತು ನಿತ್ಯ ಜೀವನೀಯ ಆಹಾರಕ್ಕಾಗಿ ದುಡಿಯಿರಿ. ಹೌದು ಪ್ರಿಯರೇ, ನಾವೆಲ್ಲರೂ ಪ್ರಭುವನ್ನು ಹುಡುಕಲು ಕರೆಯಲ್ಪಟ್ಟಿದ್ದೇವೆ, ಪ್ರಭುವನ್ನು ಕಂಡುಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ, ಪ್ರಭುವಿನ ನಾಮವನ್ನು ಮಹಿಮೆಪಡಿಸಲು ಕರೆಯಲ್ಪಟ್ಟಿದ್ದೇವೆ, ಪ್ರಭು ಯೇಸುವಿನ ಪ್ರೀತಿಯನ್ನು ಸಾರಲು ನಾವು ಕರೆಯಲ್ಪಟ್ಟಿದ್ದೇವೆ, ಪ್ರಭು ಯೇಸುವಿನ ನಾಮದಲ್ಲಿ ಮಹಿಮೆ ಪಡಿಸಲು, ಮಹಿಮೆ ಹೊಂದಲು ನಾವು ಕರೆಯಲ್ಪಟ್ಟಿದ್ದೇವೆ. ಈ ಸತ್ಯಗಳನ್ನು ನಾವು ಅರಿತುಕೊಳ್ಳಬೇಕು. ಮತ್ತಾಯ 7:7 ಹೇಳ್ತಾರೆ, ಹುಡುಕುವವನಿಗೆ ನಾನು ಸಿಗ್ತೇನೆ. ಹುಡುಕುವವನಿಗೆ ಸಿಕ್ಕುವುದು, ನಾವು ಹುಡುಕಬೇಕು, ಹುಡುಕಬೇಕು. ಅದನ್ನ ಇವತ್ತು ಏನನ್ನು ಹುಡುಕ್ತಾ ಇದ್ದೇವೆ, ಯಾವುದನ್ನ ಹುಡುಕ್ತಾ ಇದ್ದೇವೆ? ಲೋಕ ಕೊಡುವ ಸಂತೋಷ, ಮನುಷ್ಯ, ವ್ಯಕ್ತಿ, ಅಧಿಕಾರಿಗಳು, ಹೀಗೆ ನಮಗೆ ಬೇಕಾದಂತ ಮನುಷ್ಯನ ಹುಡುಕ್ತಾ ಇದ್ದೇವೆ. ಅದರಿಂದ ನಮಗೆ ಸಂತೋಷ ಸಿಗ್ತಾ ಇಲ್ಲ, ಅದರಿಂದ ನಮಗೆ ಸಮಾಧಾನ ಸಿಗ್ತಾ ಇಲ್ಲ. ಮನುಷ್ಯರನ್ನ ಹುಡುಕಿ ಹಿಂಬಾಲಿಸುವ ಕಾರಣ ನಮ್ಮಲ್ಲಿರುವಂತಹ ಸಂತೋಷ ಎಲ್ಲವನ್ನ ನಾಶ ಮಾಡಿಕೊಳ್ತಾ ಇದ್ದೇವೆ. ಯಾವ್ದ್ಯಾವುದೋ ವ್ಯಕ್ತಿಗಳ ಬಲೆಯಲ್ಲಿ ಸಿಲುಕಿ, ಯಾವ್ದ್ಯಾವುದೋ ವ್ಯಕ್ತಿಗಳ ಮಾತಿಗೆ ಮೋಸ ಹೋಗಿ, ಯಾವ್ದ್ಯಾವುದೋ ವ್ಯಕ್ತಿಗಳಿಂದ ವಂಚಿತರಾಗಿ, ಯಾವ್ದ್ಯಾವುದೋ ವ್ಯಕ್ತಿಗಳಿಂದ ಇರುವುದನ್ನೆಲ್ಲ ಕಳೆದುಕೊಂಡು, ಯಾವುದೋ ವ್ಯಕ್ತಿ ಕೊಡುವ ಕ್ಷಣಾರ್ಥದ ಪ್ರೀತಿಗಾಗಿ, ಕ್ಷಣಾರ್ಥದ ಸುಖಕ್ಕಾಗಿ, ಕ್ಷಣಾರ್ಥದ ಮಾತಿನ ಚಾಲ್ತಿಗಾಗಿ ಸೋತು ಹೋಗುವಂತವ್ರು ನಾವು ಎಷ್ಟು ಜನ ಇದ್ದೇವೆ ಎಂಬುದನ್ನು ಯೋಚಿಸಬೇಕು. ಯಾಕೆಂದ್ರೆ ನಾವು ಹುಡುಕುವುದು ಇಂಥವ್ರನ್ನ, ಹೀಗೆ ಇಂಥವ್ರನ್ನ ಹುಡುಕುವಾಗ ಹೇಗೆ ನಮಗೆ ಸಮಾಧಾನ ಸಂತೋಷ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ? ಹೇಗೆ ಆ ಪ್ರಭುವಿನಲ್ಲಿ ನಾವು ಒಂದಾಗಲಿಕ್ಕೆ ಸಾಧ್ಯ? ಹುಡುಕಬೇಕು. ನಿತ್ಯ ಜೀವ ನೀಯುವಂತಹ ಆ ಪ್ರಭುವನ್ನ, ಪ್ರಭೇಸುವನ್ನ, ಮನುಷ್ಯರನ್ನಲ್ಲ. ಮತ್ತೆ ನಾವೇನ್ ಮಾಡ್ತಾ ಇದೀವಿ, ಎಷ್ಟೋ ಜನ ನೋಡಿ ಮನುಷ್ಯರನ್ನ ಹುಡುಕಿ ಹೋಗಿ 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 ನಾಶವಾಗ್ತಾ ಇದ್ದೇವೆ. ಒಬ್ಬರಾದ್ಮೇಲೆ ಒಬ್ರು, ಒಬ್ಬರಾದ್ಮೇಲೆ ಒಬ್ರು ಅಂತ ಹುಡುಕಿ ಹೋಗ್ತೇವೆ, ನಾಶವಂತೇವೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ವಂಚನೆಯ ಸ್ವಭಾವನ ನಾವು ಮರೆತು ಬಿಡ್ತಾ ಇದ್ದೇವೆ. ಮನುಷ್ಯ ವಂಚಿಸುವನೆಂಬುದನ್ನು ಮರೆತು ಬಿಡ್ತಾ ಇದ್ದೇವೆ. ವಿಶ್ವಾಸದಲ್ಲಿರುವಂತಹ ವ್ಯಕ್ತಿಗಳನ್ನು ನಾವು ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಾರಣ ನಮ್ಮಲ್ಲಿ ಆಧ್ಯಾತ್ಮಿಕತೆಯ ಜೀವನವಿಲ್ಲ. ನಿನ್ನ ಮುಂದೆ ಒಂದು ವಿಶ್ವಾಸಿಯ ವ್ಯಕ್ತಿ ಇದ್ದಾನೆ ಎಂದು ನೀನು ಕಂಡುಕೊಳ್ಳಬೇಕಾದರೆ ನೀನು ಆಧ್ಯಾತ್ಮಿಕತೆಯಲ್ಲಿರಬೇಕು. ಆ ಆಧ್ಯಾತ್ಮಿಕತೆ ಪರಿಶುದ್ಧವಾಗಿರಬೇಕು. ಆ ಆಧ್ಯಾತ್ಮಿಕತೆ ದೈವ ಭಯ ಉಳ್ಳದಾಗಿರಬೇಕು. ಆ ಆಧ್ಯಾತ್ಮಿಕತೆ ನಿತ್ಯ ಜೀವಕ್ಕಾಗಿ ಆತರಿಯುವಂತಾಗಬೇಕು. ಆ ಆಧ್ಯಾತ್ಮದೇ ದೇವರ ವಾಕ್ಯವನ್ನು ಅರಿಯುವಂತದ್ದಾಗಬೇಕು. ಆ ಆಧ್ಯಾತ್ಮಿಕತೆ ದೇವರೊಂದಿಗೆ ಜೀವಿಸುವಂತದ್ದಾಗಬೇಕು. ಆ ಆಧ್ಯಾತ್ಮಿಕತೆ ದೇವರ ಭಯ ಉಳ್ಳದಾಗಿರಬೇಕು. ಅಂತ ಆಧ್ಯಾತ್ಮಿಕತೆಯಲ್ಲಿ ಇದ್ದರೆ ಮಾತ್ರ ನಿನಗೆ ಸಾಂತ್ವನ ಕೊಡುವಂತಹ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ. ನಿನಗೆ ಸಂರಕ್ಷಣೆ ಕೊಡುವಂತಹ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ. ನಿನಗೆ ಸಮಾಧಾನ ಕೊಡುವಂತಹ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ. ಧೈರ್ಯವನ್ನು ಕೊಡುವಂತಹ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ. ಆದರೆ ಬರೇ ಕ್ಷಣಾರ್ಥದ ಮಾತುಗಳಲ್ಲಿ ವಂಚಿಸುವಂತಹ ವ್ಯಕ್ತಿಗಳ ಮಾತಿಗೆ ಮರಳಾಗುತ್ತೀಯಾ ಎಂಬುದಾದರೆ ನೀನು ಆಧ್ಯಾತ್ಮಿಕತೆಯಲ್ಲಿ ಹುಡುಕುವುದಕ್ಕೆ ಬದಲಾಗಿ ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಸೌಂದರ್ಯವಾಗಿ ಹುಡುಕಿ ಹೋಗುವಂತಹ ಸ್ವಭಾವವೇ ಕಾರಣವಾಗಿದೆ. ಯೇಸುವಾಮಿ ಹೇಳ್ತಾರೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ಹೌದು ನಾನು ನಿಮಗೆ ದೊರೆಯುವನೇ ಎಂಬುದಾಗಿ ಯೆರೆಮೀಯನ ಪುಸ್ತಕದಲ್ಲಿ 13:13 ಹೇಳುತ್ತಾರೆ. 13:14 ಹೇಳುತ್ತಾರೆ, ಹುಡುಕಬೇಕು. ಅದೇ ಹೇಳಿದ್ದು, ಹುಡುಕಬೇಕು. ಹೇಗೆ? ಮನಪೂರ್ವಕವಾಗಿ, ಕಾಟಾಚಾರಕ್ಕಾಗಿ ಅಲ್ಲ, ನೋಡುವ, ಪ್ರಾರ್ಥಿಸುವ, ಹೋಗುವ, ಕೇಳುವ, ಟ್ರೈ ಮಾಡುವ. ಟ್ರೈ ನೀವು ಮಾಡಬೇಡಿ, ಕಂಪನಿಯವರು ಮಾಡ್ಕೊಳ್ತಾರೆ ಟ್ರೈ. ಮನಪೂರ್ವಕವಾಗಿ ಹುಡುಕಬೇಕು. ನೋಡಿ, ದೇವರ ವಾಕ್ಯವನ್ನು ದಿನಂಪ್ರತಿ ಕೇಳ್ತಾ ಇದ್ದೀರಿ, ಮನಪೂರ್ವಕವಾಗಿ ಕೇಳ್ತಾ ಇರೋ ನಾವೆಷ್ಟು ಜನ ಇದ್ದೇವೆ?
ಈ ದಿನ ದೇವರ ನಾನು ದೇವರ ವಾಕ್ಯವನ್ನು ನಾನು ಕೇಳ್ತಾ ಇದ್ದೇನೆ, ದೇವರು ನನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ. ಈ ಮಾತಿನ ಒಳ ಅರ್ಥ, ಈ ಜ್ಞಾನ, ಈ ದೇವರು ಕೊಡುವಂತ ನನ್ನೊಂದಿಗೆ ಮಾತನಾಡುತ್ತಿರುವಂತಹ ಈ ವಾಕ್ಯದ ಶಕ್ತಿ ನನ್ನಲ್ಲಿ ಒಂದು ಬಿಡುಗಡೆಯನ್ನು ಕೊಡುತ್ತದೆ, ನನಗೆ ಒಂದು ಸಮಾಧಾನವನ್ನು ಕೊಡುತ್ತದೆ, ನನಗೆ ಶಾಂತಿಯನ್ನು ಕೊಡುತ್ತದೆ, ಸೌಖ್ಯವನ್ನು ಕೊಡುತ್ತದೆ, ನನ್ನಲ್ಲಿ ಆನಂದವನ್ನು ತರುತ್ತದೆ ಎಂಬಂತ ವಿಶ್ವಾಸದಿಂದ ಮನಪೂರ್ವಕವಾಗಿ ಬಿಡದೆ ದೇವರ ವಾಕ್ಯವನ್ನು ಆಲಿಸ್ತಾ ಇರೋ ನಾವು ಎಷ್ಟು ಮಂದಿ. ಇದರಿಂದ ನನ್ನ ದೇವರನ್ನ ಖಂಡಿತವಾಗಿ ಕಂಡುಕೊಳ್ತಾ ಇದ್ದೇನೆ, ಕಂಡುಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ವಿಶ್ವಾಸದಲ್ಲಿ, ದೇವರು ನನಗೆ ದೊರೆಯುತ್ತಾರೆ ಎಂಬಂತ ವಿಶ್ವಾಸದಲ್ಲಿ ದೇವರ ವಾಕ್ಯವನ್ನು ಆಲಿಸಿ ದೇವರ ಮುಂದೆ ಕಾಯ್ದು ಕುಳಿತುಕೊಂಡಿರುವ ನಾವು ಎಷ್ಟು ಮಂದಿ. ಮನಪೂರ್ವಕವಾಗಿ ಹುಡುಕಬೇಕು, ಆಗ ಮಾತ್ರ ಸಿಕ್ಕಲಿಕ್ಕೆ ಸಾಧ್ಯ. ಒಂದು ಪೂರ್ವಕಾಲ ಇತಿಹಾಸ 28:9 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀನು ಅವರನ್ನು ಅರಸಿದರೆ ಅವರು ನಿನಗೆ ಸಿಕ್ಕುವರು, ಅವರನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವರು. ಪ್ರೀಸ್ ದಿ ಲಾರ್ಡ್. ನಾವು ದೇವರನ್ನು ಅರಸಿದರೆ ಅವರು ನಮಗೆ ಸಿಗ್ತಾರೆ, ಅವರನ್ನು ಬಿಟ್ಟು ಬಿಟ್ಟರೆ ನಮ್ಮನ್ನು ಶಾಶ್ವತವಾಗಿ ತಳ್ಳಿಬಿಡುತ್ತಾರೆ ಎಂಬುದಾಗಿ. ನಾವು ಅವರನ್ನು ಅರಸಬೇಕು, ಅವರನ್ನು ಆರಾಧಿಸಬೇಕು, ಅವರನ್ನ ಪ್ರೀತಿಸಬೇಕು, ಆಗ ಅವರು ನಮಗೆ ಸಿಗ್ತಾರೆ, ಆಗ ಅವರು ನಮ್ಮ ಜೊತೆ ಇರ್ತಾರೆ, ಆಗ ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನ ಕಣ್ಣುಗಳಿಂದ ಕಾಣಲು ಸಾಧ್ಯ. ಅದು ಕ್ಷಣಿಕವಾಗಿ ಅಲ್ಲ, ಜೀವಮಾನ ಪರ್ಯಂತ. ಹೀಗಿರುವಾಗ ಒಂದು ಪಕ್ಷ ನಾವು ಅವರನ್ನ ಬಿಟ್ಟು ಬಿಟ್ಟರೆ ಶಾಶ್ವತವಾಗಿ ಅವರು ನಮ್ಮನ್ನು ತಳ್ಳಿಬಿಡುವಂತೆ ಮಾಡಿಬಿಡುತ್ತಾನೆ ಸೈತಾನ. ಪ್ರಿಯರೇ, ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ವಾಕ್ಯದ ಸಾರಾಂಶ, ವಾಕ್ಯದ ಶಕ್ತಿ ಏನೆಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಹುಡುಕಬೇಕು. ಅದರಿಂದ ನಾವು ಹುಡುಕುವ ಜೀವ ಜಲವಾಗಿರುವಂತಹ ಪ್ರಭೇಸುವನ್ನ, ನಿತ್ಯ ಜೀವವಾಗಿರುವ ಪ್ರಭೇಸುವನ್ನ ಹುಡುಕುವ. ಪ್ರಿಯರೇ, ಮೊದಲು ಅಲ್ಲಿನ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕು. ಅಲ್ಲಿನ ರಾಜ್ಯ ತುಂಬಾ ಶ್ರೇಷ್ಠವಾದದ್ದು. ಅಲ್ಲಿನ ರಾಜ್ಯ ಮನುಷ್ಯರ ರಾಜ್ಯವಲ್ಲ, ಅಲ್ಲಿನ ರಾಜ್ಯ ಅನ್ಯಾಯದ ರಾಜ್ಯವಲ್ಲ, ಅಲ್ಲಿನ ರಾಜ್ಯ ದುಃಖದ ರಾಜ್ಯವಲ್ಲ, ಸಂತೋಷದ ರಾಜ್ಯ, ಸ್ವರ್ಗೀಯ ರಾಜ್ಯ. ಮದುವಳಿಗನಾದ ಪ್ರಭು ಯೇಸುವಿನೊಂದಿಗೆ ಮದುವಳಗಿತ್ತಿಯಾಗಿ ನಾವು ಜೀವಿಸುವಂತ ರಾಜ್ಯ ಅಲ್ಲಿನ ರಾಜ್ಯ, ನೀತಿಯ ರಾಜ್ಯ, ಸತ್ಯದ ರಾಜ್ಯ. ಹೌದು ಪ್ರಿಯರು, ಯಾವುದು ಈ ಲೋಕದಲ್ಲಿ ನಾವು ನೋಡುತ್ತೇವೆ ಅಂದ್ರೆ ಅಲ್ಲಿನ ರಾಜ್ಯ ಯಾವುದು? ನ್ಯಾಯ ನೀತಿಗಾಗಿ ಹಸಿದು ಬಾಳುವಂಥದ್ದು, ನ್ಯಾಯ ನೀತಿಗಾಗಿ ಹಸಿದು ಬಾಳುವಂಥದ್ದು. ಹೌದು ಪ್ರಿಯರೇ, ಅನಾಚಾರ ಅಕ್ರಮಗಳನ್ನು ಬಿಟ್ಟು ಬಾಳುವಂಥದ್ದು ಅಲ್ಲಿನ ರಾಜ್ಯ. ಅರ್ಥ ಆಯ್ತಾ? ಸುಮ್ ಸುಮ್ಮನೆ ಇಲ್ಲ, ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಪರಮಾರ್ಥಿಕವಾಗಿರುವಂಥದ್ದು ಅಲ್ಲಿನ ರಾಜ್ಯ. ದುಃಖಿಗಳಾಗಿ ನಾವು ಜೀವಿಸಬೇಕು, ವಿನಯಶೀಲರಾಗಿ ಸಹಿಸಿಕೊಂಡು ಜೀವಿಸಬೇಕು, ನ್ಯಾಯ ನೀತಿಗಾಗಿ ಹಸಿದು ಆತರದು ಜೀವಿಸಬೇಕು, ದಯಾವಂತರಾಗಿ ನಾವು ಜೀವಿಸಬೇಕು, ನಿರ್ಮಲ ಹೃದಯಗಳಾಗಿ ನಾವು ಜೀವಿಸಬೇಕು, ಶಾಂತಿಗಾಗಿ ಶ್ರಮಿಸಿ ಜೀವಿಸಬೇಕು, ನ್ಯಾಯ ನೀತಿ ನಿಮಿತ್ತವಾಗಿ ಹಿಂಸೆ ಬಂದರೂ ಅದನ್ನ ನಾವು ಸಹಿಸಿ ಜೀವಿಸಬೇಕು. ಅದೇ ಅಲ್ಲಿನ ರಾಜ್ಯ. ಧಿಕ್ಕರಿಸಿದ್ರುವೆ, ಹಿಂಸಿಸಿದ್ರುವೆ, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನ ಹೇಳಿದ್ರು ಸಹ, ತಪ್ಪು ಹೊರಿಸಿದ್ರು ಸಹ, ಅದಕ್ಕಾಗಿ ಹರ್ಷಿಸುತ್ತ ಆನಂದಿಸುತ್ತ ದೇವಾ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳುತ್ತ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವುದೇ ಅಲ್ಲಿನ ರಾಜ್ಯ. ಅರ್ಥ ಆಯ್ತಲ್ಲ? ಕುಡಿದು ಗಮ್ಮತ್ ಮಾಡಿ ಪಾಶ್ ಆಗಿ ಕಾರಲ್ಲಿ, ಕ್ಲಬ್ಬಲ್ಲಿ, ಪಬ್ಬಲ್ಲಿ, ಬಾರಲ್ಲಿ, ಅಲ್ಲಿ ಇಲ್ಲಿ ಇರುವುದಲ್ಲ ಅಲ್ಲಿನ ರಾಜ್ಯ. ತಿಂದು ಕುಡಿದು ಜೀವಿಸುವಂತದ್ದಲ್ಲ ಅಲ್ಲಿನ ರಾಜ್ಯ. ಎಲ್ಲಿ ಕುಡಿಸ್ತಾರೆ, ಎಲ್ಲಿ ತಿನ್ನಿಸ್ತಾರೆ ಅಂತ ಹೋಗುವಂತದ್ದಲ್ಲ ಅಲ್ಲಿನ ರಾಜ್ಯ. ಅಲ್ಲಿನ ರಾಜ್ಯ ಸ್ವರ್ಗ ರಾಜ್ಯ. ಅಲ್ಲಿ ಸೇರಬೇಕಾದ್ರೆ ಇಲ್ಲೇ ಇದೆ ಆ ರಾಜ್ಯ, ಇಲ್ಲಿಯೇ ನೋಡಬಹುದು. ಯಾವುದು? ಸತ್ಯದ ಪಥದಲ್ಲಿ ನಡೆಯುವಂಥದ್ದು. ನಿಂದಿಸಿದರು ನಿಂದನೆಗೆ ಒಳಗಾಗಿ ಸಹಿಸಿಕೊಳ್ಳುವಂಥದ್ದು, ಪಾಪದ ಜೀವದ ಮಲಿನತೆಯಲ್ಲಿ ಮಲಿನತೆಯಾಗಿಸಿಕೊಳ್ಳದೇ ಇರುವಂಥದ್ದು, ನ್ಯಾಯ ನೀತಿ ಉಳ್ಳವರಾಗಿ ಹಿರಿಯ ಕಿರಿಯರೊಂದಿಗೆ ಗೌರವಿಸುತ್ತ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತ ಪರರನ್ನು ಪ್ರೀತಿಸುತ್ತ ಕ್ಷಮಿಸುತ್ತ ಸಹಿಸುತ್ತ ದೈವ ಭಯದಿಂದ ದೈವ ಚಿತ್ತವನ್ನು ನೆರವೇರಿಸುವವರಾಗಿ
ದೇವರಿಗಾಗಿ ದಾಹಗೊಂಡು, ದೇವರ ವಾಕ್ಯಕ್ಕಾಗಿ ದಾಹಗೊಂಡು, ಕ್ರಿಸ್ತನಿಗಾಗಿ ಜೀವಿಸಿ ಲೋಕದ ಕಟ್ಟೆ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರುವುದೇ ಇಂದಿನ ಅಲ್ಲಿನ ರಾಜ್ಯ. ಇಂದು ನಾವು ಜೀವಿಸುವಂತ ಪ್ರಪಂಚದಲ್ಲಿರುವಂತಹ ರಾಜ್ಯ ಹೌದು ಪ್ರಿಯರೇ, ಅದನ್ನ ಇಲ್ಲಿ ನಾವು ಕಾಣಬೇಕು. ಅಲ್ಲಿನ ರಾಜ್ಯಕ್ಕಾಗಿ, ಅಲ್ಲಿನ ನೀತಿಗಾಗಿ ಮೊದಲು ತವಕ ಪಡಬೇಕು. ಹಾಗೆ ಅದರೊಟ್ಟಿಗೆ ನಮಗೆ ಎಲ್ಲವೂ ಸಿಗುತ್ತದೆ ಎಂಬುದಾಗಿ ಸುಂದರವಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಅದಕ್ಕಾಗಿ ನಾವು, ಅದರ ಸತ್ಸಂಬಂಧಕ್ಕಾಗಿ ನಾವು ತವಕ ಪಡಬೇಕು. ದೇವರ ರಾಜ್ಯಕ್ಕಾಗಿ, ಸತ್ಸಂಬಂಧಕ್ಕಾಗಿ ನಾವು ತವಕ ಪಡುವಾಗ ನಮಗೆ ಎಲ್ಲವೂ ಎರವಲಾಗಿ ಸಿಗ್ತದೆ. ಇದು ಸತ್ಯ ಪ್ರಿಯರೇ, ಇದು ನೂರಕ್ಕೆ ನೂರು ಸತ್ಯ. ಇದಕ್ಕೆ ದೊಡ್ಡ ಸಾಕ್ಷಿ ಬೇರೆ ಯಾರು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ನಿಮ್ಮ ಮುಂದೆ ಸಾರಲ್ಪಡುತ್ತಿರುವಂತಹ ನಾನೇ. ಹೌದು ಪ್ರಿಯರೇ, ಅಲ್ಲಿನ ರಾಜ್ಯ ಈ ಲೋಕದಲ್ಲಿ ನಾವು ಅನುಭವಿಸಬೇಕು. ಆ ಸತ್ಸಂಬಂಧವನ್ನ ಇಲ್ಲಿ ನಾವು ಪಡೆದುಕೊಳ್ಳಬೇಕು. ಆ ಸತ್ಸಂಬಂಧದ ಅನುಭವ ನಮ್ಮ ಜೀವನದಲ್ಲಿ ಒಂದು ಬರಹವಾಗಬೇಕು, ಒಂದು ಇತಿಹಾಸವಾಗಬೇಕು. ಆ ಸತ್ಸಂಬಂಧ ದೇವರ ಸಾಮ್ರಾಜ್ಯವನ್ನು ಕುರಿತಿದ್ದು ಎಂಬುದನ್ನು ಸಂಪೂರ್ಣವಾದ ಅನುಭವಗಳೊಂದಿಗೆ ನಾವು ಅನುಭವಿಸಬೇಕು. ಖಂಡಿತವಾಗಿಯೂ ಅದರೊಂದಿಗೆ ನಾವೆಲ್ಲವನ್ನ ಪಡ್ಕೊಳ್ತೇವೆ, ಎಲ್ಲವನ್ನ ನಾವು ಗಿಟ್ಟಿಸಿಕೊಳ್ತೇವೆ. ಕಾರಣ ಇಷ್ಟೇ, ನಾವು ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದವರಾಗ್ತೇವೆ ಸ್ತೇಫಾನನಂತೆ. ಹಾಗೆ ನಮ್ಮ ಮುಂದೆ ಎಂಥ ಹೋರಾಟ ಬಂದರೂ ಸಹ, ಎಂಥ ವ್ಯಕ್ತಿಗಳು ಬಂದರೂ ಸಹ, ನಾವು ಅವರ ಕಣ್ಣಿಗೆ ದೇವದೂತರಂತೆ ಕಾಣಿಸಿಕೊಳ್ಳುತ್ತೇವೆ. ಅಂದರೆ ನಮ್ಮನ್ನು ನೋಡುವಾಗ ಅವರ ಮನಸ್ಸಿನಲ್ಲಿ ಬರುವಂತಹ ಭಾವನೆ ಆಧ್ಯಾತ್ಮಿಕತೆಯುಳ್ಳದಾಗಿರುತ್ತದೆ. ಅದರಿಂದ ಪ್ರಿಯರೇ, ನಮ್ಮನ್ನು ಯಾರೇ ಗದರಿಸಬಹುದು, ಯಾರೇ ದೂಷಿಸಬಹುದು, ಯಾರೇ ನಮ್ಮ ಮೇಲೆ ಅಪವಾದಗಳನ್ನು ಹೊರಿಸಬಹುದು, ಯಾರೇ ವಿರೋಧಿಸಬಹುದು, ಲಂಚ ಕೊಟ್ಟು ನಮ್ಮ ನಾಶ ಮಾಡಲಿಕ್ಕೆ ಪ್ರಯತ್ನಿಸಬಹುದು, ಲಂಚ ಕೊಟ್ಟು ನಮಗೆ ಸಿಕ್ಕಬೇಕಾದವುಗಳನ್ನ ನಾಶ ಮಾಡಲಿಕ್ಕೆ ಪ್ರಯತ್ನಿಸಬಹುದು. ಚಿಂತೆ ಮಾಡಬೇಡಿ, ದೇವರಲ್ಲಿ ಭರವಸೆ ಇಡಿ. ದೇವರು ನಮ್ಮನ್ನ ಕಾಯುವ ದೇವರಾಗಿದ್ದಾರೆ. ಆ ದೇವರ ಆಜ್ಞೆಗಳಿಗೆ ನಾವು ಅಂಟಿಕೊಳ್ಳೋಣ, ದೇವರ ವಾಕ್ಯಗಳಿಗೆ ನಾವು ಅಂಟಿಕೊಳ್ಳೋಣ. ಖಂಡಿತವಾಗಿ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಆ ಪ್ರಭುವಿನ ಕೃಪೆಯಿಂದ ನಾವು ತುಂಬಿಕೊಳ್ಳುತ್ತೇವೆ. ಪ್ರೀತಿಸಲು ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಕೇಳುವ ವಾಕ್ಯಗಳನ್ನು ದಯವಿಟ್ಟು ಪರರಿಗೆ ಸಾರಿರಿ. ಹಾಗೂ ದಯವಿಟ್ಟು ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಹಾಗೂ ಫೇಸ್ಬುಕ್ಗಳಲ್ಲಿ ನೀವು ದಿನಂಪ್ರತಿ ಲೈವ್ನ ನೋಡ್ತಾ ಇದ್ದೀರಿ. ಸಂಜೆ 3-4 ಗಂಟೆ ಸಮಯದಲ್ಲಿ ಲೈವ್ ಇರುತ್ತದೆ. ಅದನ್ನು ನೋಡುವ ನೀವು ದಯವಿಟ್ಟು ನಿಮಗೆ ಇರುವಂತಹ ಸ್ನೇಹಿತರ ಲಿಂಕ್ಗಳಿಗೆ ಅದನ್ನು ಪಾಸ್ ಮಾಡಿ, ಶೇರ್ ಮಾಡಿ. ನಿಮ್ಮ ಯಾವ್ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಆ ಗ್ರೂಪ್ಗಳಿಗೆ ಶೇರ್ ಮಾಡಿ. ದೇವರ ವಾಕ್ಯವನ್ನ ಪ್ರತಿಯೊಬ್ಬರು ಅರ್ಥೈಸಿಕೊಳ್ಳಲಿ. ಮೊದಲು ಅಲ್ಲಿನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲಿ. ಆ ನೀತಿಗಾಗಿ ತವಕ ಪಡುವಂಥದ್ದೇ ಈ ದೇವರ ವಾಕ್ಯವಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0990 2423 1 8 1. ಗಾಡ್ ಬ್ಲೆಸ್ ಯು.